ಏನ್ ಮಾಡ್ತಾ ಇದ್ದೀನಿ ಸುಪುತ್ರ? ಇನ್ನು ಮಲಗಿದಾನ? ಸುದ್ದ ಸೋಂಬೇರಿ. ನಿಮ್ದು ಯಾವಾಗ್ಲೂ ಇದ್ದಿದ್ದೆ, ಯಾವಾಗ್ಲೂ ಬೈತಾನೆ ರೀ. ಅವನು ನಿಮ್ ಮಗ ರೀ, ನೆನ್ಪಿರ್ಲಿ. ಹಾ, ನನ್ನ ಮಗನೆ. ಹಲೋ ಸರ್. ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀರಾ? ಹೌದಾ? ಇಲ್ಲ ರೀ, ಇವತ್ ಬರಕ್ ಆಗುದಿಲ್ಲ, ನಾಳೆ ಬಂದು ನಾನು ನೋಡ್ತೀನಪ್ಪ. ಒಳ್ಳೆ ಮಾತು ಹೇಳಿದ್ರಿ. ಅವನು ಯಾವತ್ತಾನೆ ಯಾವ ಕೆಲಸ ನೆಟ್ಟಿಗೆ ಮಾಡಿದಾನೆ ಹೇಳಿ. ಅವನು ಚೆನ್ನಾಗಿ ಓದ್ಲಿ ಅಂತ ಕಾಲೇಜಿಗೆ ಸೇರಿಸಿದ್ರೆ, ಅದು ಒಳ್ಳೆ ಕಾಲೇಜ್ಗೆ, ಓದೋದೊಂದು ಬಿಟ್ಟು ಮಿಕ್ಕಿದೆಲ್ಲ ಓದ್ಬಿಟ್ಟ. ಬಾರಯ್ಯ, ಆಫೀಸಿಗೆ ಬಂದು ನನಗೆ ಸ್ವಲ್ಪ ಸಹಾಯ ಮಾಡು, ಅನುಕೂಲ ಆಗುತ್ತೆ ಅಂತ ಅಂದ್ರೆ ಅದನ್ನ ಬಿಟ್ಟು ಊರು ಊರು ಸುತ್ತಕೊಂಡು ಪೇಂಟಿಂಗ್ ಮಾಡ್ತಾನೆ. ಪೇಂಟಿಂಗ್ ಫೋನ್ ಅಲ್ಲಿ ಹೇಳಿದ್ರೆ ಒಬ್ರಿಗೆ ಮಾತ್ರ ಗೊತ್ತಾಗುತ್ತೆ. ಮೈಕ್ ತಗೊಂಡು ಅಪಾರ್ಟ್ಮೆಂಟ್ ಮೇಲೆ ನಿಂತ್ಕೊಂಡು ಹೇಳ್ಬಿಡಿ, ಎಲ್ರಿಗೂ ಸಾರ್ಬಿಡಿ. ಶುಗರ್ಲೆಸ್ ಕಾಫಿ ಬಿಸಿ ಇದೆ, ನಾಲ್ಗೆ ಹುಷಾರು. ಅಯ್ಯೋ, ಇನ್ನು ಮಾತಾಡ್ತಿದ್ದಾರೆ. ಆಯ್ತಯ್ಯ, ಅದನ್ನೆಲ್ಲ ಆಮೇಲೆ ನಾನೇ ಮಾಡ್ಕೋತೀನಿ ಬಿಡಪ್ಪ. ಅವನ್ ಪೇಂಟ್ ಬೇಕಾದ್ರೆ ಮಾಡ್ಕೊಳ್ಳಿ, ಬೇಜಾರಿಲ್ಲ. ಆದ್ರೆ ನನ್ನನ್ನೇ ಅಪಾಸ್ಯ ಮಾಡೋ ತರ ಪೇಂಟ್ ಮಾಡ್ತಾನೆ ಕಣಯ್ಯ. ಮಕ್ಳು ಯಾರಾದ್ರೂ ಈಗ ಮಾಡ್ತಾರ? ಅದನ್ನ ನೋಡ್ಕೊಂಡು ನೀ ನಗ್ತಾ ಇರು. ಬೈಕೊಂಡ್ ತಿರ್ಗೋದಿಕ್ ತಾನೆ ಅವ್ನ್ ಪೇಂಟ್ ಮಾಡಿ ಇಟ್ಟಿರೋದು. ಆಯ್ತಾಯ್ತು, ನಿನ್ ಸುಪುತ್ರ ಸ್ವಲ್ಪ ಕರಿತಿ ಆಚೆ, ಫೈಲ್ ತಗೊಂಡು ಆಡಿಟರ್ ಹತ್ರ ಹೋಗ್ ಬರ್ಲಿ. ನೀವ್ ಎಷ್ಟ್ ಕಲದ್ರೂ ಅಷ್ಟೇ, ಅವನಲ್ಲಿ ತನ್ ಮನೇಲಿ. ಅವನು ನೆನ್ನೆ ಕೊಡ್ಚಾದ್ರಿಗ್ ಹೋದ. ಹಲೋ ಆಂಟಿ. ಹಲೋ. ಹಾಯ್ ಆಂಟಿ. ನಮಸ್ಕಾರ ಆಂಟಿ. ಏನಂಟಿ, ಚೈ ಎರಡು ದಿವಸದಿಂದ ಕಾಣಿಸ್ತಾನೆ ಇಲ್ಲ, ಟೀ ಅಂಗಡಿ ಕಡೆನೂ ಬಂದಿಲ್ಲ. ಅಲ್ಲೇ ರೂಮ್ನಲ್ಲಿ ನಾನು ನೋಡ್ರಪ್ಪ. ರೂಮಲ್ಲಿ ಏನ್ ಮಾಡ್ತೀನಿ ಆಂಟಿ? ಕೊಡ್ಚಾದ್ರಿಂದ ಬಂದಾಗ್ನಿಂದ ರೂಮಿಂದ ಹೊರಗಡೆನೆ ಬರಲ್ಲ ಅಂತಾನೆ. ಕೇಳಿದ್ರೆ ಇನ್ಸ್ಪಿರೇಷನ್ ಆಸ್ಪಿರೇಷನ್ ಏನೋ ಬರಿಬೇಕು ಅಂತಾನೆ. ಅವನ್ಗೋಸ್ಕರ ಇಷ್ಟೆಲ್ಲ ತಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾವೇ ಕೊಡ್ತೀವಿ, ಕುಡಿ ಆಂಟಿ. ಎಲ್ಲ ತಪ್ಪಲೆಲ್ಲ ಕೊಡ್ಬಿಡಿ. ಕೊಡೋ, ಕೊಟ್ಬಿಡೇ, ಕೊಟ್ಬಿಡು, ಎಲ್ಲ ಕೊಟ್ಬಿಡು, ಏನು ನಮ್ಗೆ ಉಳಿಸ್ಕೋಬೇಡ. ಎಲ್ಲಿಂದ ಬರ್ತಾ ಇದೆ ವಾಯ್ಸು? ಇಲ್ಲಿಂದಾನೆ ಅಂಕಲ್. ಇಲ್ಲಿ ಗುಂಡ್ಕಲ್ ಕೂತಂಗ್ ಕೂತಿದ್ದೀನಿ, ಅವಳ ಹತ್ರ ಹೋಗಿ ಮಾತಾಡ್ತಿದ್ದೀರಲ್ಲ, ನಾನ್ ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಅಂಕಲ್ ನೀವ್ ಇಲ್ಲಿದ್ದೀರಾ, ನಾವ್ಯಾವ್ದು ಹೊಸ ದಿವಾನ ಅನ್ಕೊಂಡ್ಬಿಟ್ಟಿ. ಅನ್ಕೋತೀನಿ ಅನ್ಕೋತೀನಿ, ಸದ್ಯ ದಿವಾನ ಅನ್ಕೊಂಡ್ರಲ್ಲ, ಕಾಲರ್ಸೋ ಕಾರ್ಪೆಟ್ ಅನ್ಕೊಳ್ಳಿಲ್ವ. ಒಳಗಿರೋದು ಅಷ್ಟೇ, ಬಂದಿರೋ ನೀವು ಅಷ್ಟೇ, ಬಾದ ಇಲ್ದಿರ ಲೋಫರ್ಸ್. ಗುಡ್ ಮಾರ್ನಿಂಗ್ ಮಾಮ್. ಬನ್ರೋ ಲೋಫರ್ಸ್. ಏನೋ ಮಾಮ ಇದು, ಇವ್ರ ಅಪ್ಪನ ಕಣ್ಣಿಗೋ ಇವನ್ ಕಣ್ಣಿಗೋ ನಾವೇನ್ ಲೋಫರ್ಸ್ ತರ ಕಾಣಿಸ್ತೀವ? ಅಲ್ಲ ಅಲ್ಲ, ಅವ್ರ ಕಣ್ಣಿಗೆ ಆತರ ಕಂಡ ಮೇಲೆ ನಾವೆಲ್ಲ ಅದೇ ಕಂಡ್ರು. ಏನೋ ಇದು, ಖಾಲಿ ಖಾಲಿ ಡ್ರಾಯಿಂಗ್ಸ್ ಎಲ್ಲ ಫುಲ್ ಫಿಲ್ಅಪ್ ಆಗೋಗ್ಬಿಟ್ಟಿದೆ. ಇದಕ್ಕೆಲ್ಲ ಒಂದು ಬ್ಯೂಟಿಫುಲ್ ಇನ್ಸ್ಪಿರೇಷನ್ ಇದೆ. ಯಾವ್ದು? ನನ್ ಲವ್ಲಿ ಡ್ರೀಮ್ ಗರ್ಲ್. ಎಲ್ಲೋ ನೋಡ್ಬೇಕಾ? ನಾನು ನೆನ್ಪಾಗ್ಲಿಲ್ವಾ? ಕೊಡ್ಚಾದ್ರಿ ಮಳೆ ಛತ್ರಿ. ಛತ್ರಿ ಕಳ್ಳ. ಏನಿಲ್ಲ ಕಣ್ರೋ, ಯಾವ್ದೊಂದು ಮುದ್ಕಿ ಹತ್ರ ಮುದ್ಕಿಗುನ ಲಕ್ಷ್ಮಿ ಬನ್ನಿ ಆಂಟಿ. ವೆರಿ ನೈಸ್ ಪೇಂಟಿಂಗ್, ಯಾರ್ ಮಾಡಿದ್ದು? ನಾನೇ ನಾನೇ. ಆಕ್ಚುಲಿ ಯು ನೋ ಐ ಆಮ್ ಎ ವೆರಿ ಗುಡ್ ಪೇಂಟರ್, ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಫೈನ್ ಆರ್ಟ್ಸ್ ಕಾಲೇಜ್. ತಗೋಬೇಕು ಅಂತ ಇದ್ದ, ಅಷ್ಟೊಂದು ಗೋಲ್ಡ್ ರೇಟ್ ರೈಸ್ ಆಗೋಬಿಡ್ತು, ಅದಕ್ಕೆ ಬೆಳ್ಳಿ ತಗೋಬಿಟ್ಟ. ಬೈ ದ ವೇ,
ಲಕ್ಷ್ಮಿ ನಿಮ್ಗೆ ಹೇಗ್ ಗೊತ್ತು? ಈಗ ತಾನೇ ಆಂಟಿ ಮೇಲಿಂದ ಕರೆದ್ರಲ್ಲ. ವೆರಿ ಫಾಸ್ಟ್. ಐ ಆಮ್ ಮೋರ್ ದನ್ ಫಾಸ್ಟ್. ಯಾ ನೀನ್ ಇಲ್ಲಿ? ನಮ್ಮ ಅಕ್ಕ ಮಂಗಳೂರಿಂದ MBA ಮಾಡಕ್ ಬಂದಿದ್ದಾಳ್ ಗೊತ್ತಾ? ಓ ಯಾವ ಬೀಚ್ ಅಲ್ಲಿ? ಸಾರಿ ಯಾವ ಕಾಲೇಜ್ ಅಲ್ಲಿ? ಸದ್ಯಕ್ಕೆ ಇಷ್ಟ ಇನ್ಫಾರ್ಮೇಶನ್ ಸಾಕು ಅಕ್ಕ. ವಂಡರ್ಫುಲ್ ಪೇಂಟಿಂಗ್, ಚೆನ್ನಾಗಿದೆ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಓ ನನ್ನ ಬಾಯ್ನೆ. ಬಾಯ್. ಯಂಗ್ ಮಾಮ್ ಇದು. ದಟ್ಸ್ ವಿಜಯ್. ಇದೇನಾ ಇನ್ಸ್ಪಿರೇಷನ್? ಎಸ್ ಅಕ್ಕ. ಅವರೆಲ್ಲ ಪೋರ್ಕಿಗ್ಲಕ್ಕ ಸರಿ ಇಲ್ಲ, ಅದಕ್ಕೆ ಅವ್ರ ಫ್ರೆಂಡ್ಶಿಪ್ ಮಾಡಬಾರ್ದು. ಪ್ರಪೋಸ್ ಮಾಡ್ಬೋದಾಯ್ತೆ ನಾವು. ಲವ್ ಇಸ್ ಡಿವೈನ್ ಕಂಟ್ರೋಲ್. ಅದ್ ಯಾವಾಗ್ಲೂ ಒನ್ ಸೈಡೆಡ್ ಆಗಿರ್ಬಾರ್ದು. ನಿಜವಾದ ಪ್ರೀತಿ ಅನ್ನಿಸ್ಕೊಳ್ಳಕ್ಕೆ ಅವಳು ಫೀಲ್ ಮಾಡ್ಬೇಕು. ಫೀಲ್ ಫೀಲ್ ಫೀಲ್. ಓಕೆ ಫ್ರೆಂಡ್ಸ್, ಈ ಅಪಾರ್ಟ್ಮೆಂಟ್ ಅಲ್ಲಿರೋ ಬ್ಯಾಡ್ ಬಾಯ್ಸ್ ಜೊತೆ ನಾನ್ ಸೇರಲ್ಲ. ಓಕೆನಾ? ಸ್ವೀಟ್ ಅಕ್ಕ ನೋಡ್ರ, ಅವಳು ಬಾಯಿಂದಾನೆ ಐ ಲವ್ ಯು ವಿಜಯ್ ಅಂತ ಅನ್ನಿಸ್ತೀನ್ರ. ಹಲೋ, ಇವತ್ ಯಾವ ಆಟ ಆಡೋಣ? ಕ್ರಿಕೆಟ್. ಯಾವ್ದಾದ್ರು ಹೊಸಗೆ? ಲಕ್ಷ್ಮಿ ಅಣ್ಣ ಒಂದ್ ನಿಮಿಷ. ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ, ನಂಗೂ ಸ್ನೋ ಮೇಲ್ ಸ್ಕೇಟಿಂಗ್ ಆಡಕ್ಕೆ ತುಂಬಾ ಇಷ್ಟ. ಮ್ಯಾನೇಜರ್, ಓ ಕಾಶ್ಮೀರ್, ನೋ ನೋ ಕಾಶ್ಮೀರ್, ಕಾಶ್ಮೀರ್ ಅಲ್ಲಿ ಟೆರರಿಸಂ ತುಂಬಾ ಜಾಸ್ತಿ ಇದೆ. ಬೇಕಾದ್ರೆ ಸ್ವಿಟ್ಜರ್ಲೆಂಡ್ ಹೋಗ್ಬಾ. ಮ್ಯಾನೇಜರ್, ನನ್ನ ತಂಗಿ ಸ್ವಿಟ್ಜರ್ಲೆಂಡ್ ಹೋಗ್ಬೇಕಂತಂದ್ರೆ ಟಿಕೆಟ್ ಬುಕ್ ಮಾಡಿ. ನಿಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತೀಯಾ? ಓಕೆ ಅಣ್ಣ. ನನ್ನ ತಂಗಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ರೆ ಪ್ಲೀಸ್ ಅರೇಂಜ್ ಟಿಕೆಟ್. ಓಕೆ ಸರ್, ಐಲ್ ಡು. ಥ್ಯಾಂಕ್ ಯು. ಬರ್ಲಪ್ಪ, ಬಾಯ್ ಬಾಯ್. ಥ್ಯಾಂಕ್ಸ್ ಅಣ್ಣ, ಬಾಯ್. ಬಾ ಪ್ರಿಯಂ ವೆಂಕಟೇಶ ಪ್ರಯಕ್ಷ ಪ್ರಯಕ್ಷ ಪ್ರಭೋ ವೆಂಕಟೇಶ. ಆಹಾ ಕಂದ, ಸ್ವಲ್ಪ ಟಿಫನ್ ಮಾಡ್ಕೊಂಡಪ್ಪ. ಅಮ್ಮ, ಆಫೀಸ್ ಅಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೊರಡ್ಬೇಕಮ್ಮ. ಸರಿಯಪ್ಪ. ಲೇ, ನಿಮ್ಮ ಅಪ್ಪನ ಪಾದ ಎಲ್ಲೋ? ಅಪ್ಪನ ಪಾದ ಪೂಲ್ ಸೈಡ್ ಮೀಟಿಂಗ್ ಅಲ್ಲಿ ಇರ್ಬೇಕು. ಯಾಕಮ್ಮ? ಏನಿಲ್ಲಪ್ಪ, ಇವತ್ತು ಭೀಮನ ಮಾಸೆ, ಗಂಡನ ಪಾದಕ್ಕೆ ಪೂಜೆ ಮಾಡ್ಬೇಕು. ಅದಕ್ಕೆ ನಿಮ್ಮ ಅಪ್ಪನ ಕಾಲ್ಗೊಂದು ಕಾಯಿ ಹೊಡೆದು ಆಶೀರ್ವಾದ ತಗೊಳ್ಳೋಣ ಅಂತ. ತುಂಬಾ ಸಂತೋಷ, ಹೋಗೋಣಮ್ಮ. ಹಲೋ, ಐ ಆಮ್ ಸಾರಿ, ಐ ಆಮ್ ಬಿಜಿ, ಆಮೇಲೆ ಫೋನ್ ಮಾಡ್ತೀನಿ. ನಿನ್ ಮಗ 24 hours ಡ್ಯೂಟಿ ಮಾಡ್ತಾನಪ್ಪ, ಅವ್ನ ಟೆನ್ಷನ್ ನೋಡಿ 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 ನಂಗ್ ಟೆನ್ಷನ್ ಆಗ್ಬಿಟ್ಟು ತಡ್ಕೊಳಕಾಗದೆ ಫುಲ್ಲು ಪಸ್ಕೋತಾ ಇದ್ದೀನಿ ಅಪ್ಪ. ಮೈ ಸನ್. ಏನಪ್ಪ? ಓಕೆ, ಹ್ಯಾವ್ ಅ ಗುಡ್ ಡೇ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓಕೆ ಬಾಯ್ ಶಂಬಕ್ಕ, ಗುಡ್ ನೈಟ್. ಅಪ್ಪ ಅಮ್ಮ ಕಾಯ್ತಾ ಇದಾರೆ. ಜೈ ಭೀಮ್ ಅಂಬೇಡ್ಕರ್ ಜಿದ್ದಪ್ಪ. ನಾನ್ ಪುಡ್ಕೊಂಡ್ ಮಕ್ಕಳು ಅಲ್ಲುಜಲ ಬಾಯಲ ಗಬ್ಬು ಆದ್ನೆ ಲವ್ ಮಗ ಅಂದೇ ಒಂದು ಅಮ್ಮಡ ಇರಪ್ಪ ಅಂದೋಡ. ಅಬ್ಬೋ, ಇದ್ಯಾಕೆ ಇದ್ಯಾಕೆ ಹಿಂಗ್ ಬಿದ್ಬಿಟ್ಟೆ ಅವ? ಅಬ್ಬೋ ಇಲ್ಲಿ ನೋಡವ. ಯಾಕೆ ಏನಿದು? ರಾತ್ರಿ ಹೊತ್ತು ಕುಡಿದ್ ಬೀಳೋದು ಅಲ್ದೆ ಹೊತ್ತು ಕುಡಿದ್ ಬಿಡ್ತೀಯ? ಬೆಳ್ಳಿದು ತಟ್ಟೆ ಬೆಳ್ಳಿ ಗಡ್ಡೆ ಗೊತ್ತಾಳಿ ಇದನ್ನ. ಲೋ ಮಗ, ಅಯ್ಯ ಪುಟ್ಟ, ಲೋ ಮಗ ನಿನ್ ಕಾರ್ ಎಲ್ಲೋ, ನಿನ್ ಕಾರು ಪರಿ ಮಾಡ್ತಿದ್ದ ನಿನ್ ಕನ್ಸಲ್ಲಿ ಯಾವನೆ ಅವ್ನು ನೋಡೆ ಅವನು. ಹಿಂದೆ ಕಡೆ ಕಾರು ಬೆಳ್ಳಗಿತ್ತು, ಇಷ್ಟ ಬಂದ. ಅಯ್ಯೋ ಹೋಗ್ಬೇಕು ಅಂತಿದ್ ಕಣ, ಈ ಮಲೈಕಲ್ಗೋ ಸ್ವಂಕಿಟ್ಟು ಹೊರಬಾ. ನಿಮ್ ಕೈಯಾರೆ ನೀವೇ ಹಾಳ್ ಮಾಡ್ಕೊಂಡ್ಬಿಟ್ರಿ. ಹಾ, ನಾನು ಎಬ್ಬರ್ಸ್ಬಿಟ್ಟು ನಿಮ್ ಮನೆ ಬರ, ನಾ ಏನ್ ಮಾಡಕ್ಕಾಗ್ತದೆ? ಒಡಿದೆ ಕ್ರಿಸ್ತವನಲ್ಲ ಕಿಟ್ಟಣ ಬೈಟುಟ್ಟಿ. ಏಯ್, ನನ್ನ ಹಿಂದೆ ಒಬ್ಬ ಯಜಮಾನ್ರೆ ಅಂತ ಬಿದ್ದ. ನಮ್ಮಚ್ಚಿಗೆ ಆ ವಿಜಿ ಕಡೆಯವ್ರು ಹೊಡಿತಿದ್ದಾರೆ. ಅಣ್ಣ ತೂಪ ಅಣ್ಣ ಅಣ್ಣ
ಇದು ಕಾಟನ್ನ ಇದು ಕಾಟನ್ನ ಎತ್ತಿಡ ಅಲ್ನೋಡು ಫೈಟ್ ಸ್ಟಾರ್ಟ್ ಆಯ್ತು. ಅವ್ರ ಆರ್ಟಿಸ್ಟ್ ವಿಜಯ್ ಅಲ್ವಾ ಅಕ್ಕ? ಬೆಂಗಳೂರಿನಲ್ಲಿ ಆರ್ಟಿಸ್ಟ್ ಡೆಂಟಿಸ್ಟ್ ಎಲ್ಲ ಒಂದೇ. ನಮ್ಮನ್ ಬಿಟ್ರೆ ನಾವು ರೌಡಿಗಳೇ. ಅವ್ರ್ಯಾಕ ಹೊಡೆದ್ರು ನಿನ್ಗೆ? ನನ್ನ ಯಾಕೆ ಹೊಡಿತಾರ ಗುರು? ನಿನ್ನ ಯಾಕೆ ಹೊಡಿತಾರೆ? ಕೆನ್ನ ಯಾಕೆ ಇಟ್ಕೊಂಡಿದ್ದೆ? ಅಲ್ನೋ ಗುರು, ಅದಕ್ಕೆ ಇಟ್ಕೊಂಡಿದ್ದೆ. ಅಲ್ನೋ 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 ನಿನ್ನ ಸುಮ್ ಸುಮ್ನೆ ಕಿತ್ತಾಡ್ಬಿಟ್ವಲ್ಲೋ ಏರಿಯಲ್ಲಿ. ಯಾಕೆ ನನ್ಗೆ ಕೆಟ್ಟ ಹೆಸರು ತರ್ತೀರಾ? ನನ್ಗೇನ್ ಗೊತ್ತು ಗುರು. ನೋಡಮ್ಮ ನೋಡು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ಕೊತಾ ಇರ್ತಾರಮ್ಮ. ಪ್ರತಿ ಸರಿ ಜಗಳ ಆದಾಗ್ಲೂ ಅವ್ರವ್ರು ಹೊಡ್ಕೊಳ್ಳೋದಕ್ಕಿಂತ ನನ್ನ ಅಂಗಡಿಗೆ ಹೊಡೆಯೋದೇ ಜಾಸ್ತಿನಮ್ಮ. ನೋಡಮ್ಮ ನೋಡು, ಅಲ್ಲಿ ಮೇಲ್ಗಡೆ ಒಂದು ಫ್ಲಾಟ್ ತಗೊಂಡು ಮದ್ವೆ ಮಾಡ್ಕೊಂಡು ವೈಫ್ ಜೊತೆ ಸೆಟ್ಲ್ ಆಗ್ಬಿಡೋಣ ಅಂತಂದ್ರೆ ಈ ಪರೋಡಿಗಳು ಬಿಡ್ತಾ ಇಲ್ವಲ್ಲಮ್ಮ. ಅಂಕಲ್, ನೀವೇನು ಯೋಚನೆ ಮಾಡ್ಬೇಡಿ, ನಿಮಗ್ ಒಳ್ಳೆ ಟೈಮ್ ಬರುತ್ತೆ. ಆ ಫ್ಲಾಟ್ ತಗೋತೀರಾ, ಮದ್ವೆನೂ ಆಗುತ್ತೆ. ಹೆಂಗಮ್ಮ? ನನಗ್ ಸ್ವಲ್ಪ ಟೈಮ್ ಕೊಡಿ. ಈ ಎರಡೂ ಗ್ಯಾಂಗ್ ಗಳನ್ನ ಒಟ್ಟಿಗೆ ಸೇರಿಸಿ ಫ್ರೆಂಡ್ಶಿಪ್ ಬೆಳೆಸಿ ಇದೇ ಟೀ ಅಂಗಡಿ ಮುಂದೆ ಕೂರಿಸಿ ನಿಮಗ್ ಬಿಸ್ನೆಸ್ ಕೊಡ್ತೀನಿ. ಇದೆಲ್ಲ ನಂಬಕ್ ಆಗತ್ತೇನಮ್ಮ? ಅಂಕಲ್, ಬಿ ಪಾಸಿಟಿವ್. ಅದು ನನ್ನ ಬ್ಲಡ್ ಗ್ರೂಪ್. ಓಕೆ ಅಂಕಲ್, ಬಾಯ್ ಬಾಯ್. ಬಿನ್ನಾಣ್ಗಿಚ್ಚಿ ಹಾಡ್ ಹಗ್ಲು ಶುರು ಮಾಡ್ಕೊಂಡ್ಬಿಟ್ಲು ದಂಧೆನ. ಈ ರೋಡಲ್ಲಿ ಹೆಣ್ಮಕ್ಳು ಯಾರು ಓಡಾಡಂಗೆ ಇಲ್ಲ, ಎಲ್ರು ಕಣ್ ಕಣ್ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಎಲ್ಲ ಇವಳಿಂದಾನೆ. ಇರೋರ್ ಒಂದ್ ಕಾರ್ ಆದ್ರೆ ಇವಳಿಗೆ ದಿನಕ್ಕೊಂದ್ ಕಾರು. ಯಾರ ಬಗ್ಗೆ ಹೇಳ್ತಿದ್ಯೆ? ಇನ್ಯಾರು ಆ ಮಿಟಕ್ಲಾಡಿ ಪರಿಮಳ. ಸ್ವಲ್ಪ ಬೇಗ ರೆಡಿ ಮಾಡಿ ಪ್ರೋಗ್ರಾಮ್ಗೆ ಹೋಗ್ಬೇಕು. ಆಯ್ತು ಮೇಡಮ್, ಮಾಡ್ಕೊಡ್ತೀನಿ. ಅಲ್ಲೇ ಅಲ್ಲೇ ಸೌಂಡ್ ಬರ್ತಿರೋದು. ಆಡಿಕೊಳ್ಳಲು ಬಿಡಿ ಬೆಳವಾರ ಬದುಕು ಕತ್ತಲೆ ಬೆಳ ದಿಂಗಳು. ಏ ಬಿಡ್ರ, ನಾ ಬಿದ್ದಿಲ್ಲ. ನಾ ನಿಮ್ಮನ್ನ ಟೇಸ್ಟ್ ಮಾಡಿದೆ ನಿಮ್ ಪ್ರಜ್ಞೆ ಹೆಂಗಿದೆ ಅಂತ. ಪರವಾಗಿಲ್ಲ, ನೀವೆಲ್ಲ ಅಲರ್ಟ್ ಆಗಿದ್ದೀರಾ. ಬಿಡ್ರ, ನಾನ್ ಕೆಲಸ ಮಾಡ್ಬೇಕು. ನೀವೇನು ಮಾಡಕ್ ಹೋಗ್ಬೇಡಿ, ನಾವ್ ರಿಪೇರಿ ಮಾಡ್ತೀವಿ. ನಾನೇನಪ್ಪ ಮಾಡ್ಲಿ ಹಂಗಾರೆ? ಇದು ಸಫಾರಿ ಲೇಟೆಸ್ಟ್ ಮಾಡ್ಲು. ನಿಮ್ದೇನಿದ್ರು ಅಂಬಾಸಿಡರ್ ಫಿಯೆಟ್, ನೀನು ಅದನ್ನ ರಿಪೇರಿ ಮಾಡುವಂತೆ. ಪಾಲಿಸ್, ಸಫಾರಿ, ಮರ್ಸಿಡಿಸ್, ಬೆಂಜ್ ಯಾವ್ದೇ ಆಗ್ಲಿ ಕಡ್ರ, ಒಂದ್ 10% ನೀವ್ ಮಾಡ್ರಪ್ಪ. ಇನ್ 90% ಆ ದೇವ್ರು ಮಾಡ್ತಾನೆ. ಬರ್ರಪ್ಪ ಇಲ್ಲಿ, ಇದು ಮಹಾರಾಷ್ಟ್ರದ ಗಣಪತಿ. ಆಂಜನೇಯ ಸ್ವಾಮಿ ನಿಂಬೆಣ್ಣು ಮೆಣಸಿನಕಾಯಿ ಮಾರಾಮ್ತ ಇದು ಕರೆದಾರ. ಹೌದಾ? ಎಲ್ಲಾ ಕೆಲ್ಸ ನೀವೇ ಮಾಡ್ಬಿಟ್ರೆ ಆ ದೇವ್ರಿಗೇನ ಕೆಲ್ಸ ಇರುತ್ತೆ? ನೋಡ, ಬ್ರೇಕ್ ಹಾಕ್ಬೇಕು ಅಂದ್ರೆ ಆ ದೇವ್ರು ಆರ್ಡರ್ ಮಾಡ್ಬೇಕು. ಹೌದಾ? ಏ ಬಿಡ್ರಪ್ಪ, ನಾನ್ ಕೆಲ್ಸ ಮಾಡಿ. ಹೋಗಪ್ಪ. ನಮ್ ಬಾಸ್ ಹೇಳಿದ ಮೇಲೆ ನಾವು ಸಿದ್ಧಿ ಸಮಾಧಿ ಯೋಗ ಮಾಡ್ತೀವಿ. ನಿಮ್ಗೆ ಅವನ್ ಹೇಳಿದ್ರೆ ಕರೆಕ್ಟ್. ಲವ್ ಕರಿಯಾ, ಹೋಗ್ ಕೆಲ್ಸ ಮಾಡೋಗ. ಈ ಸಿಟಿಲಿ ತುಂಬಾ ಹಾರ್ಡ್ ವರ್ಕರ್ ಅಂದ್ರೆ ನಾವು, ನಾನೊಬ್ಬನೇ ಹಾರ್ಡ್ ವರ್ಕರ್. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತೀವಿ ನಮ್ಮಗ. ಸರಿ ಹೋಯ್ತು. ದೇವ್ರೆ, ನನ್ ಕೆಲ್ಸ ನೀನೇ ಮಾಡ್ಬಿಡಪ್ಪ. ನಿಂಬೆಣ್ಣು ಹೂವ ಉದ್ಗಡಿ ನಿನ್ಗೆ ಅರ್ಪಿಸ್ಬಿಡ್ತೀನಿ. ಇವರೆಲ್ಲ ದಟ್ಟನ್ ಮಕ್ಳು, ನಿನ್ ಕೆಲ್ಸನು ಇವ್ರೇ ಮಾಡ್ತಾವ್ರೆ. ದೇವ್ರೆ, ದೇವಪ್ಪ ಯಜಮಾನ್ರೆ, ನಾನು ಕೆಲ್ಸ ಮಾಡ್ತೀನಿ ಯಜಮಾನ್ರೆ. ನೋಡಿ, ಮಸಿ ಎಲ್ಲ ಬಳ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀನ್ ಬಳ್ಕೊಂಡ್ರಷ್ಟೇ, ಬಳ್ಕೊಳ್ದಿದ್ರು ಅಷ್ಟೇ. ನಿನ್ ಕೆಲ್ಸ ನೋಡಿ, ನಿನ್ ಮಗನ್ನ ಕೆಲ್ಸಕ್ಕೆ ಇಟ್ಕೊಂಡೆ.
ಅವ್ನು ನಾಲ್ಕ್ ಮಂದಿ ಮಾಡೋ ಕೆಲಸ ಒಬ್ಬನೇ ಮಾಡ್ತಿದ್ದಾನೆ. ಈಗ ಅವನ್ ನೋಡಿ ನಿನ್ ಇಟ್ಕೊಂಡೆ. ನೀನು ತಿಂಗ್ಳು ತಿಂಗ್ಳು ಸಂಬಳ ತಗೋ, ಏನು ಮಾತಾಡ್ಬೇಡ, ಕೆಲ್ಸಾನು ಮಾಡ್ಬೇಡ, ಬೇಕಾದ್ರೆ ವರ್ಷ ವರ್ಷ ಬೋನಸ್ ಕೊಟ್ಬಿಡ. ಈಗ ಹುಡುಗರೆಲ್ಲ ಕೆಲ್ಸ ಮಾಡ್ತಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಪ್ಪ, ಹೋಗು ನಿನ್ ಮನೆಗೆ. ಕೊಳೆ ಆಗಿದೆ. ಲಕ್ಷ್ಮಿ ಏನ್ ನೋಡ್ತಿದ್ಯಾ, ನಿಂದೆ ಯಕ್ಷಗಾನ ಪ್ರೋಗ್ರಾಮ್ ಲೇಟ್ ಆಯ್ತು, ಬಾ ಹೋಗೋಣ. ಓಕೆ. ಏನಮ್ಮ ಇದೆಲ್ಲ, ಚಿಕ್ಕ ಹುಡುಗಿ ತರ ಆ ಬೀದಿ ಹುಡುಗರ ಜೊತೆ ಕುಣ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ? ಅವರೆಲ್ಲಿ ನಾವೆಲ್ಲಿ? ನಾಳೆ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ? ನಿಮ್ಗೆ ಗೊತ್ತಲ್ಲ ಆಂಟಿ, ಅಣ್ಣ ಸೇರ್ಸಿದ್ದೆ ಸ್ಕೂಲು, ಅಣ್ಣ ಕೊಡ್ಸಿದ್ದೆ ಬಟ್ಟೆ. ಈ ನನ್ನ 20 ವರ್ಷ ಅಣ್ಣ ಹೇಳ್ದ ಹಾಗೆ ಕಳೆದೋಯ್ತು. ಅಣ್ಣ ಹೇಳಿದ ಹುಡುಗನ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು. ಅಣ್ಣ ಕೊಡೋ ಡೇಟೆ ನನ್ ಕೊನೆ ದಿನಾನು ಆಗ್ಬೋದು. ಆಂಟಿ ನನ್ನೊಂದು ರಿಕ್ವೆಸ್ಟ್, ನಾನಿಲ್ಲಿರೋಷ್ಟು ದಿನನಾದ್ರೂ ನನಗೋಸ್ಕರ ನನ್ನನ್ನು ಸಂತೋಷವಾಗಿರೋದಕ್ಕೆ ಬಿಟ್ಬಿಡಿ ಆಂಟಿ, ಪ್ಲೀಸ್ ಪ್ಲೀಸ್ ಆಂಟಿ. ಹಲೋ ಮೈ ಸನ್, ನಾನು ಅಲ್ಲಿ ಬಾರ್ವರ್ಗೂ ಸ್ವಲ್ಪ ಡ್ರಾಪ್ ಮಾಡ್ಬಿಡ, ಅದೇ ಅಪ್ಪ ಹೋಗೋಣ. ಏನ್ ಟೆಸ್ಟಿಂಗ್, ಟೆಸ್ಟಿಂಗ್ ಅಂತೆ ನಿನ್ ಮಗಕ್ಕೆ? ನಿನಗ್ ಗೊತ್ತಿಲ್ಲ, ನಾನ್ ಹೇಳ್ತೀನಿ ಕೇಳು. ನಿನ್ ಮಗ ಯಾವಳನ್ನ ಕೂರ್ಸ್ಕೊಂಡು ನನ್ ಕಾರ ಸುತ್ತಾಡ್ತಾನಲ್ಲ, ಅಂತ ದರ್ದಿದ್ರೆ ಅವಳನ್ ಕರ್ಕೊಂಡ್ಬಂದು ನಿನ್ ಮನೇಲಿ ಇಟ್ಕೊಳ್ಳ ಕೇಳು. ಸಾಯಂಕಾಲದೊಳಗಡೆ ಕಾರ್ ನನ್ನ ಮನೆ ಹತ್ರ ಬರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ನಿನ್ ಮಗನ ಒತ್ತ ಒಳಗಡೆ ಹಾಕ್ಸ್ತೇನೆ. ಬೇಡ, ಪೊಲೀಸ್ ಗಿಲೀಸ್ ಬೇಡ. ಏನಪ್ಪ ಮಕ್ಕಳಯ್ಯ, ಸಂಕಟ ಏನಾಗ್ತಾ ಇದೆ? ದುಡ್ಡು ಬೇಕಾ? ಜಾಸ್ತಿ ಕುಡಿಬೇಡ್ದೇವಪ್ಪ. ಎಲ್ಲಮ್ಮ ನಿನ್ ಮಗ ಭದ್ರ 50,000 ರೂಪಾಯಿ ಇಸ್ಕೊಂಡು ಹೋದಾನ, 15 ದಿನದ ತಂದು ಕೊಡ್ತೀನಿ ಅಂತ. ಅಸ್ತು ಇಲ್ಲ, ಬಡ್ಡಿನೂ ಇಲ್ಲ, 1 ತಿಂಗಳಾಯ್ತು ನೋಡು. ಅವ್ನ್ ಬಂದ ತಕ್ಷಣ ಮನೆ ಹತ್ರ ಅಸಲು ಬಡ್ಡಿ 2 ತಂದು ಕೊಡ ಕೇಳು, ಇಲ್ಲ ಅಂದ್ರೆ ನಾನು ಸರಿಯಾಗಿರಕ್ಕಿಲ್ಲ. ಕೆಟ್ಟ ನನ್ ಮಗ, ನನ್ ಏನ್ ತಿಳ್ಕೊಂಡಿದ್ದ ಅವನು? ನಮ್ಮನತ್ರ ಏಯ್ ರಜೆ, ಯಾರ್ಯಾದು? ಏನಿಲ್ಲ, ಮಗ ಅವ್ರ ಹತ್ರ 50,000 ಇಸ್ಕೊಂಡಿದ್ನ. 50,000 ಅಸಲು ಬಡ್ಡಿ ಕೊಟ್ಟಿಲ್ಲಮ್ಮ, ಜಲ್ದಿ ಕೊಡ ಕೇಳಿ ಅಂತ ಹೇಳೋದ್ರು. ಏಯ್ ರಜೆ, ನಿನ್ ಮಗ ಮಗ 50,000 ನಂಗೆ ಗೊತ್ತು. ಏಯ್ ನಂಗೆ ಗೊತ್ತು, ನಿನ್ ಮಗ 50,000 ಅದ್ರ ಮೇಲೆ ಆಡೆ ನಂಗೆ ಗೊತ್ತು. ಏನಿದು, ಏನಿದ್ ನಿನ್ ಹೊಸ ಅವತಾರ? ತಡಿಯಪ್ಪ,
ಸುಮ್ಕಿರು ಆಮೇಲೆ ಕೇಳಣ. ಇದೇ ಆಗೋಯ್ತು ನಿಂದು. ಬಾಪ ಉಣ್ಣಕ್ಕೆ ತಿನ್ಬಾರು. ಏ ರಜ್ಜಿ, ಅವನ್ ಹಸಿವಿಲ್ಲ ಕಣೆ, ಅವನ್ ಹಸಿವಿಲ್ಲ. ಅವ್ನ ಹಸಿವು ಏನು ಗೊತ್ತು? ಅದು ಕೆಟ್ಟ ಹಸು. ಅಪ್ಪ ಏನು ಏನೇನ್ ಗೊತ್ತಿರೋದು? ಏಯ್ ಇರೋ ವಿಚಾರ ಹೇಳ್ತಾ ಇದೀನಿ ಕಣ. ಅಲ್ಲ ಏನು ಇರೋ ವಿಚಾರ ಹೇಳ್ತೀನಿ ಕಣ. ಏನ್ ವಿಚಾರ? ಏನ್ ವಿಚಾರ? ಪರಿಮಳನ ಕರಲ್ ಕುಡಿಸ್ಕೊಳ್ಳೋದಿರಿಸ್ಕೊಳಕ್ಕೆ ಐವತ್ತು ಸಾವಿರ ಪಟ್ಟಿಗೆ ಸೊಕ್ಕಿ ಮಾಡಕ್ಕೆ ಸೊಕ್ಕಿ ಮಾಡಕ್ಕೆ. ನಿನ್ ವಿಚಾರ ಗೊತ್ತಿಲ್ಲ, ಏನೇನು ಮಾತಾಡ. ಏಯ್ ನೀ ಪರಿಮಳ ಕಾರಲ್ ಕುಡ್ಸ್ಕೊಂಡು ಕಣ್ಣಾರೆ ನೋಡಿದಿ ಕಣ. ಏ ರಾಜ್ಯ ಬರೇ ಇಲ್ಲಿ ಬರೇ ಸರಿ ಅಂಗಡಿಗೆ ಅವ ಕಾಪಿ ಕೊಡಕ್ ಹೋಗ್ತೇನೆ. ಯಾಕಪ್ಪ ಇವ್ರನ್ನ ತೊಟ್ಟ ಮಗ ಆಗಿದ್ರೆ ಒದಿತಾ ಇದ್ದಾರೆ? ಇವ್ರು ತೊಟ್ಟಿಲ್ ಬಿದ್ದ ಮಗ. ಇವನ್ನ ಕರ್ಕೊಂಡು ಅಲು ತುಪ್ಪ ಎಲ್ಲಪ್ಪ ಓದ್ತಾ ನಿನ್ಗೆ ಯಾಕಪ್ಪ ಇವತ್ತು ಹಿಂಗಾಡ್ತಿದ್ಯಾ? ಚಿನ್ನು ಎದ್ರಕೊಂಡ್ಬಿಡ್ತಾಳಪ್ಪ, ಯಾಕಪ್ಪ ಹಿಂಗಾಡ್ತಿದ್ಯಾ? ನೀನ್ ಅಳ್ಬೇಡ, ನಿಮ್ಮಣ್ಣ ಏನು ಮಾಡಿಲ್ಲ ಕಂದ, ಯಾಕಪ್ಪ ಹಿಂಗೆಲ್ಲ ಆಡ್ತೀಯಪ್ಪ? ನಾನ್ ಹೇಳ ಸ್ವಲ್ಪ ಕೇಳಪ್ಪ, ಯಾಕೆ ಹಿಂಗ ಆಡ್ತಾ ಇದೀಯ? ನೀನ್ ನನ್ನ ಅಪ್ಪ ಅನ್ಬೇಡ, ಅದ್ ಕೇಳಿಸ್ಕೊಳಗಾಲ ಕರ್ಣ ಕಟ್ಟ. ಸುಮ್ನೆ ಇರ್ಬೇಕು ಇವಾಗ, ನೀನು ಸುಮ್ನೆ ಇರ್ಬೇಕು. ಯಾಕೆ ನನ್ನ ಮಗನ ಹೆಸರಿಗೆ ಬರ್ಕೊಡ್ತು? ನಿನ್ ಮಗ ನನ್ ಮಗನ ಹೆಸರಿಗೆ ನೀನ್ ಬರ್ಕೊಡ್ತು? ನೀನೇನ ಎದೆ ಹಾಲ್ ಕುಡಿಸ್ಬಿಟ್ಟು ಬೆಳೆಸಿದ್ಯಾ ಅಯ್ಯ? ನೀನ್ ನಿಮ್ಮಮ್ಮ ಮಗ ಅಲ್ಲ ಅಲ್ಲ ಸತಾನೆ, ನಾನು ಹೋಗ್ತೇನೆ. ಅವ್ ಓಡಿ ಬೇಡ ಕಣಪ್ಪ, ಹೊಡಿತೀನಿ. ಅಪ್ಪ ನನ್ ಮಗ ಅಲ್ಲ, ಮಗ ಅಲ್ಲ ಹುಟ್ಟಿನ. ನಿಮ್ ಮನೆ ಹತ್ರ ಅವ್ರಿಗೋ ಬಂದ್ಬಿಟ್ಟ ನೀನು. ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಹೇಳ, ಲೆಕ್ಕ ಹೇಳ, ಲೆಕ್ಕ ಹೇಳ. ಸಾಕ್ ಸುಮ್ನೆ ಇರಯ್ಯ. ಏ ಯಾರ ಹತ್ರ ಮುಚ್ಚಿದೀನಿ, ಒಂದ್ ಸತ್ಯ ಹೇಳ್ತೀನಿ ತಿಳ್ಕೊ. ನನ್ ಮಗನ್ಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಪರೇಷನ್ ಮಾಡೋದಕ್ಕೆ ಡಾಕ್ಟರ್ 5 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ರು. ನನ್ಗಿಷ್ಟ ಇಲ್ಲದೆ ಇದ್ರು ನನ್ ಮಗನ ಜೀವ ಉಳಿಸೋದಕ್ಕೋಸ್ಕರ ನನ್ನ ನಾನೇ ಮಾರ್ಕೊತಾ ಇದ್ದೆ. ಮಗ ನನ್ ಕಷ್ಟ ನೋಡಕ್ಕಂತೆ ಆಸ್ಪತ್ರೆಗೆ ಬಂದು 50,000 ರೂಪಾಯಿ ಕಟ್ಟಿ ನನ್ ಮಗನ ಜೀವ ಉಳಿಸಿದ ಪುಣ್ಯಾತ್ಮ. ನನ್ನ ಹತ್ರ ಬಂದವರೆಲ್ಲ ತೀಟೆ ತೀರ್ಸ್ಕೊಂಡು ಹೋದವ್ರೆ. ಆದ್ರೆ ನಿನ್ ಮಗ ಅವ್ರ ತರ ಅಲ್ಲಯ್ಯ, ಅವ್ರ ತರ ಅಲ್ಲ. ಇವತ್ತು ನನ್ ಮಗನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊ ಬರ್ಬೇಕಾಗಿತ್ತು. ಎಲ್ಲಾ ಕೆಲ್ಸನು ಬಿಟ್ಟು ನನ್ನ ಕಾರಲ್ಲಿ ಕರ್ಕೊಂಡೋಗಿ ನನ್ ಜೊತೆನೆ ಇತ್ತು. ನನ್ ಮಗನ್ ಕರ್ಕೊಂಡ್ ಬಂದ, ಅಷ್ಟಕ್ಕೆ ತಪ್ಪು ತಿಳ್ಕೊಂಡು ಮಗ ಅಂತ ನೀನ್ ನೋಡ್ದೆ, ಮನೆಯಿಂದ ಆಚೆ ಇಟ್ಬಿಡೋದ? ಹೌದು ಅಪ್ಪಯ್ಯ, ನೀನ್ ದುಡುಕ್ ತಪ್ಪ ಮಾಡ್ಬಿಟ್ಟೆ ಅಪ್ಪಯ್ಯ, ದುಡುಕ್ ತಪ್ಪ ಮಾಡ್ಬಿಟ್ಟೆ. ಬಂಗಾರದಂತ ನನ್ ಮಗಿನ ಮೇಲೆ ದೋಸ ಹೊರಿಸ್ಬಿಟ್ಟು ಮನೆಯಿಂದ ಆಚ್ಗಟ್ಬಿಟ್ಟಲ್ಲ, ಮನೆಯಿಂದ ಆಚ್ಗಟ್ಬಿಟ್ಟಲ್ಲ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಆಗಿದ್ದಿದ್ರೆ ನಿನ್ನಂತ ನಾಲಾಯಕನ ಕೈಲಾದ್ದೇ ಇರೋ ಕುಡಕ್ ನನ್ ಮಗನ್ನ. ಈ ಕಾಲ್ ಇಲ್ದ್ರ ಹುಡುಗಿ ನೋಡಿ ಯಾವಣ್ಣಾದ್ರೂ ಕಟ್ಕೊಂಡು ಓಡೋಗಿರ್ತಿದ್ದ. ಯಾವ ಪುಣ್ಯ ಆತ್ಗೆ ತೇಯತ್ ಮಗನೋ ಕಣಮ್ಮ,
ನಾವು ಸಾಕಿದ್ವಿ ಅಂತ ಗಾಣದೆತ್ತು ದುಡ್ದಂಗ್ ದುಡ್ದು ನಮ್ಮನ್ ಸಾಕ್ತಾ ಇದ್ದ. ನೋಡು ನನ್ನ ಮಗ ನನ್ನ ಮನೆಗ್ ಬರ್ಬೇಕು, ನನ್ನ ಮಗ ನನ್ನ ಮನೆಗ್ ಬರ್ಬೇಕು. ಬರೀ ಕೈಯಲ್ಲಿ ಏನಾದ್ರು ಬಂದೆ ಗಂಡ ಅನ್ನೋದು ನೋಡ್ದೆ ಈ ಸಾಯಕ್ಕೆ ಸಾಯಿಸ್ಬಿಡ್ತೀನಿ, ಈ ಸಾಯಕ್ಕೆ ಸಾಯಿಸ್ಬಿಟ್ಟು ನಾವು ಸತ್ತೋಯ್ತು. ಕಣ್ಣರ ಕಂಡ್ರು ತಮ್ಮಾಡಿಸ್ ನೋಡೋದ ಮಾರ್ತ್ಬಿಟ್ಟೆ ಕಡ ಕ್ಷಮಿಸ್ಬಿಡೋ ತಂದೆ. ಕೂತ್ಕೋ ಬಾಪ್ಪ. ಅಲ್ಲಿ ಹೆಂಗಪ್ಪ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ? ಯಾವ್ದಪ್ಪ ಅನಾಥನಿಗಾದ್ರು ಅಪ್ಪ ಅಮ್ಮ ಅಕ್ಕ ತಮ್ಮ ಇವ್ರುಗಳೆಲ್ಲರ ಜೊತೆನೂ ಇರ್ಬೇಕು ಅನ್ನೊಂದು ಆಸೆ ಇರುತ್ತೆ ಕಣಪ್ಪ. ಇದನ್ನೆಲ್ಲ ಕೊಟ್ಟವನು ನೀನೆ, ನೀನೆ ಕಿತ್ಕೊಂಡ್ಬಿಟ್ಟಲ್ಲಪ್ಪ ಎಲ್ಲಾನು. ಬೇಕಾದ್ರೆ ನೀ ಕೋಪ ಬಂದಾಗ ಚೆನ್ನಾಗಿ ಹೊಡೆದ್ಬಿಡು, ಬಡ್ದ್ಬಿಡು, ಬೇಕಾದ್ರೆ ಸಾಯಿಸ್ಬಿಡು. ಇಲ್ಲಪ್ಪ ಹಂಗೆಲ್ಲ ಮಾಡಲ್ಲ. ಆದ್ರೆ ನನ್ನಂತ ಅನಾಥನಿಗೆ ಅಪ್ಪ ಅಂತ ಕರಿಬೇಡ, ನನ್ನ ಮಾತ್ರ ಹೇಳ್ಬೇಡ ಕಣಪ್ಪ. ನನ್ ಕೆಲ ಶಕ್ತಿ ಇಲ್ಲ ಕಣಪ್ಪ ತಡ್ಕೊಳಕ್ಕೆ. ನೋವಾಯ್ತದೆ ಕಣಪ್ಪ. ಅಯ್ಯೋ ನಿನ್ನ ಮಗ ಲಗ್ನ ನಮ್ಮ ಅಪ್ಪ ತಂದೆ. ನೋಡ ನಿಮ್ಮ ಅಮ್ಮ ಬದೋಣ. ಅಲ್ಲೊಂದು ಸಣ್ಣ ಆಸೆ ಅದರಲ್ಲಿ ಆನಂದ, ಇನ್ನೆಲ್ಲೋ ಕೋಟಿ ಉಂಟು ಅಲ್ಲಿಲ್ಲ ಈ ಅಂದ. ಪ್ರೀತಿ ಸಂತಸ ದೊರಕೋದು ಕಾಂಚಾಣದಿಂದಲ್ಲ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ಮನಸ್ಸಿಂದ ಒಳ್ಳೆ ಮನಸ್ಸಿಂದ. ಹಾಯ್ ಭದ್ರ, ಮನೇಲಿದ್ದಾರ? ನೀವು? ಲಕ್ಷ್ಮಿ ಅಂತ, ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು. ಕಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ರಿಪೇರ್ ಮಾಡಿಸ್ಬೇಕಿತ್ತು. ನೀವು ಚಿನ್ನು ತಾನೆ? ಹೌದು. ನಿಮ್ಗೆ ಹೇಗೆ? ಎಲ್ಲ ಇಲ್ಲೇ ಕೂರಿಸ್ಕೊಂಡು ಕೇಳ್ತೀರಾ? ಒಳಗ್ ಕರಿ ಅಲ್ವಾ? ಅಯ್ಯೋ ಒಳಗ್ ಬನ್ನಿ ಬನ್ನಿ ಒಳಗೆ. ಒಂದ್ ನಿಮಿಷ, ನಾನು ಬಂದೆ. ನಾನು ನಿಮ್ಮ ಅಣ್ಣನ್ ಕೇಳ್ಕೊಂಡ್ ಬಂದಿದ್ದೆ ಅಂತ ಯಾರಿಗೂ ಹೇಳ್ಬಾರ್ದು, ಓಕೆ? ಸರಿ ಸರಿ ಹೇಳಲ್ಲ. ಅವ ತಡೀರಿ, ಅವ ಅವ ಬಾಯ್ದಿ. ಯಾರು ಬಂದವ್ರು ನೋಡಿಲ್ಲಿ? ಯಾರ ಹತ್ರ ಮಾತಾಡ್ತಿದ್ಯ ಚಿನ್ನಮ್ಮ? ಅವ ಇವ್ರ ಹೆಸರು ಲಕ್ಷ್ಮಿ ಅಂತ, ಇಲ್ಲೇ ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲವ್ರೆ. ಮೊನ್ನೆ ತಾನೇ ಪರಿಚಯ ಆಯ್ತು. ಯಾವಾಗ್ಲಾದ್ರೂ ಮನೆಗ್ ಬನ್ನಿ ಅಂತ ಹೇಳಿದ್ದೆ, ಈಗ ಬಂದವ್ರೆ. ದೊಡ್ಡ ಮಾಡಿ ವಾಸ ಮಾಡೋ ಜನ ನಮ್ಮ ಕಾಲಿಗೆ. ಅದ್ರಲ್ಲಿ ಏನ್ ತಪ್ಪು, ನೀವು ದೊಡ್ಡವರೇ ಅಲ್ವಾ? ದೊಡ್ಡವರೇ ಅಮ್ಮ, ನಾವು ದೊಡ್ಡವರೇ. ಕುತ್ಕೊಳಮ್ಮ ಕುತ್ಕೊಳ್ಳಮ್ಮ, ನಾನು ಬರ್ತೀನಿ. ಹೌದು, ಆ ಫೋಟೋದಲ್ಲಿರೋರು ಯಾರು? ಅದಾ ನಮ್ಮ ಅಣ್ಣ ಚಿಕ್ಕೋರಿದ್ದಾಗ ತೆಗ್ಸಿದ್ದು. ಕುಡಿರಿ.
ಕಾಫಿ ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್. ಸಕ್ಕರೆನೆ ಹಾಕಿರ್ಲಿಲ್ಲ ಅವ್ರಿಗೆ ಎಷ್ಟೋ ಸ್ಟಾಕಲ್ಲಿ ಅಂತ ಸಕ್ಕರೆನೆ ಹಾಕಿರ್ಲಿಲ್ಲ ಕಣೆ. ಸೂಪರ್ ಡೂಪರ್ ಅಂದ್ರ ಏನ್ ವಿಷಯ? ನೋಡ್ರಪ್ಪ, ಟೀ ಕುಡ್ದ ಆಯ್ತಲ್ಲ, ನೀವಿನ್ನೂ ಇಲ್ಲೇ ಕೂತಿದ್ರೆ ನನ್ನ ಅಂಗಡಿಗೆ ಯಾವ ಕಸ್ಟಮರು ಬರೋದಿಲ್ಲ. ಕಿಟಣ, ಒಂದೆರಡು ಸ್ಟೆಪ್ ಹಾಕೊಂಡು ಹೊರಟೈತಿವಿ. ಇಲ್ಲಿದ್ದೀರಾ? ನಾವೇನಾದ್ರು ಅಲ್ಲಿ ಹೋದ್ರೆ ಸುಮ್ ಸುಮ್ನೆ ಕೆಪ್ಪಳೆ ಕೊಡ್ತಾನೆ ಗುರು. ಯಾವನು? ಅವನು. ಬಾ ನೋಡೋಣ. ಸುಮ್ನೆ ಆಹಾ, ನನ್ನ ಮಕ್ಕಳ ಒಬ್ಬ ಸಿಲ್ಕು ಒಬ್ಬ ಡಿಸ್ಕು, ಏನ್ ಲೈವ್ ಬ್ಯಾಂಡಲ್ ಕುಣಿಯ ತರ ಕುಣಿತೀರಲ್ ಮರ್ಯಾದೆ ಕಸ್ಟಮರ್ಸ್ ತರ ಕುತ್ಕೊಳ್ಳೋದ್ ಕಲ್ತ್ಕೊಡ್ರಲ್ಲಿ. ಗಿಟಣ ಎರಡಲ್ಲ ಆರ್ಟಿ ಎರಡು ನಾಲ್ಕು ಖಾಲಿ ಗ್ಲಾಸ್ ಕೊಡಿ ಸರ್, ಜೊತೆಗೆ ಎರಡು ಬನ್ನು ಕೊಟ್ಬಿಡಿ. ನೀನ್ ಟಮಟೆ ಬಾರ್ಸಮ್ಮ, ನೀನ್ ಕುಣಿತಿ ಅಮ್ಮ. ಬಸ್ ಮನೆಗೆ ಬೇಗ ಹೋಗ್ಬಿಡೋಣ. ಬಸ್ ಯಾಕೆ? 2020 ಕ್ರಿಕೆಟ್ ಫೈನಲ್ ಮ್ಯಾಚ್, ಅದಕ್ಕೆ ಮನೆಗೆ ಯಾಕೆ ಹೋಗ್ತೀಯಾ? ಮತ್ತೆ ಇಲ್ಲೇ ಇದೆಯಲ್ಲ ಟಿವಿ ಮೂಗ ಮ್ಯಾಚ್ ಡಾಲ್ ರೇ ಮೂಗ. ಅಷ್ಟು ಕಸ್ಟಮರ್ಸ್ ನಾವು ಸಾಂಗ್ ಓಡ್ಬೇಕು. ಅರ್ಧ ಟೀ ಕುಡ್ದು ಮನೆಗೆ ಹೋಗಿ ಸೇರ್ಕೊಳಕ್ ಎಷ್ಟೋತ್ರ ಕುತ್ಕೊಂಡು ಮಾತಾಡ್ತೀರಾ? ಕಲ್ಸ್ಕೊಡ್ರಲ್ಲಿ ಕ್ರಿಕೆಟ್ ಗಂಧನೆ ಗೊತ್ತಿಲ್ಲ ಗೂಬೆಗಳು. ಯಾರ್ಗೆ? ನಿನಗೆ. ಯಾಕೆ? ನಮ್ಗೆ ಸಾನಿಯಾ ಮಿರ್ಜಾ ಗೊತ್ತಿಲ್ವಾ? ಕರೆಕ್ಟ್. ಸ್ವಲ್ಪ ಇಡ್ಕೊಂಡ ಕ್ರಿಕೆಟ್ ಕಿಟ್ಟಣ್ಣನ ಅಂಗಡಿಲಿ ಆಡಿ ತೋರ್ಸದ? ಕಿಟ್ಟಣ್ಣನ ಅಂಗಡಿಲಿ ನಿಮ್ ಮನೆ ಜಗಲಿಲಿ ಆಡ್ತಾ ಕೂತ್ಕೊಳ್ಳೋದಕ್ಕೆ ಇದು ಚೌಕಾಬಾರ ಅಲ್ಲಮ್ಮ, ಕ್ರಿಕೆಟ್. ಕ್ರಿಕೆಟ್ ನಿನ್ ನಿಜವಾಗ್ಲು ದಿಲ್ ಇದ್ರೆ ಅದ್ರಲ್ಲಿ ಮೀಟರ್ ಅನ್ನೋದಿದ್ರೆ ನಮ್ಮ ಅಪಾರ್ಟ್ಮೆಂಟ್ಗು ನಿಮ್ ಸ್ಲಮ್ಗು ಒಂದ್ ಕ್ರಿಕೆಟ್ ಮ್ಯಾಚ್ ಓಕೆನಾ? ರೆಡಿ? ನಾನ್ ರೆಡಿ. ಜೈ ಸುಮ್ ಸುಮ್ನೆ ಎಲ್ಲ ಕ್ರಿಕೆಟ್ ಆಡೋದ್ ಬೇಡಮ್ಮ, ಏನಾದ್ರು ಬೆಡ್ಸಿರ್ಲಿ. ಯಾರು ಗೆಲ್ತಾರೆ ಅವ್ರಿಗೆ ಆ ಟಿವಿ? ಅದು ಬೇಡ. ಯಾರು ಗೆದ್ರು ಯಾರು ಸೋತ್ರು, ಸೋತವನು ಗೆದ್ದವನ್ನ ನೋಡಿದ ಜಾಗದಲ್ಲೆಲ್ಲ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡಿತಾ ಇರ್ಬೇಕು, ಅದಕ್ ನಾವ್ ರೆಡಿ. ಇದೇ ಮಾತು ಭದ್ರ, ಆಮೇಲೆ ನಾಲ್ಗೆ ಎರಡಾಗ್ಬಾರ್ದು. ಏ ಭದ್ರ, ಕರೆಂಟ್ ಗುಂಡ್ಗೆ ಎರಡಾದ್ರು ನಾಲ್ಗೆ ಒಂದೇ ಕಣ. ಸಲ್ಯೂಟ್ ಹೊಡಿಯೋದ್ ಪ್ರಾಕ್ಟೀಸ್ ಮಾಡ್ತಾವಾಗ ಕುನ್ನಿ. ಮೊದ್ಲು ಬ್ಯಾಟ್ ಬಾಲ್ ಹಿಡಿಯೋದ್ ಪ್ರಾಕ್ಟೀಸ್ ಮಾಡ್ರ. ಬರ್ತೀರಿ ನಡೀರ ಮನೆಲ್ಲ ಮ್ಯಾಚ್ ನೋಡೋಣ ಬಂದ್ರ ಅಣ್ಣ ಎಲ್ಲ ಮತ್ತದ್ರಣ್ಣ. ಹಂಗಾದ್ರೆ ಇಡು ಎಲ್ಲ. ನಿಜವಾದ ಪೊಲೀಸ್ ಬತ್ತಾರಣ್ಣ. ಲೇಟೆಸ್ಟ್ ಮಾಡ್ಲು ತುಪ್ಪಾಕಿನ ತೂತೆ ಇಲ್ಲ ಎಲ್ಲಿಂದ ಬರ್ತದೆ? ನೀನ್ ಜಾಸ್ತಿ ಮಾತಾಡ್ತಿದ್ಯಾ? ಎಲ್ಲೋ ಗಲಾಟೆ? ಎಲ್ಲಿ ಗಲಾಟೆ? ಯಾವ ಗಲಾಟೆ ಇಲ್ಲಣ. ಡ್ಯೂಟಿ ಮಾಡೋಣ ಅಂತ ಬಂದ್ರೆ ನಮಗ್ ಕೆಲ್ಸನೇ ಕೊಡಲ್ಲ ನೀವು. ಹೇ ಇದನ್ನೆಲ್ಲ ಎತ್ಕೊಂಡು ನೋಡಿರೋ. ಇವ್ರು ತಗೊಂಡ್ ಹೋಗ್ತಾರೆ ಅವ್ರು ಓಡ್ದಾಕ್ತಾರೆ ಒಟ್ನಲ್ಲಿ ಈ ಕಿಟ್ಟಿ ಕೆಟ್ಟ. ಮಗ ಬೇಗ ಟೀ ಕೊಟ್ಟು ಬಂದ್ಬಿಡು. ಕರೆಂಟ್ ವಿಜಯ್ ಬಾಸ್ ಮೆಂಟ್ಲೋ ವಿಶ್ವ ಕಡ್ಡಿ ಬಾಸ್ ಪಾಯಿಂಟ್ ನವೀನ್ ಕಳಿಯ ಶಾರ್ಪ್ ಸಚ್ಚಿ ಗಡ್ಡ ಗೋಡಿಯ ಕೋಲೆ ಮಂಜ ಸುನಿಲ್ ಜೋಶಿ ಬೇತಾಳ ಶರತ್ ಕುಮಾರ್ ಲಮ್ನಾಗ ನಿಖ್ ಉಂಟ ಪ್ರೀತಮ್ ತಗ್ರು ಅಂಪೇರ್ ಚಂದ್ರ ನಮಗ ಆಡ್ತಾನೆ. ಇನ್ನು ಆಟ ಶುರುವಾಗಿಲ್ಲ, ಆಳೆ ಚಪ್ಪಲಿ ಹೊಡಿತೀರ? ನಾ ಸುಮ್ಮನೆ
ಏನಪ್ಪ ನನ್ ಮಗ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಓ ನಾವು 50% ಇದೀವಿ, ನಾನು 100% ಹಾಕೊಂಡ್ಬಿಟ್ರೆ ನನ್ ಮಗ ಕಾಡ್ತಾರೆ. ಓಕೆ ಓಕೆ ಬಂದ್ಬಿಡ್ತೀನಿ ಈಗ. ಈ ಜಾಗ ನಂದು, ಇದನ್ನ ಯಾರು ತಗೊಂಡೋಗ್ಬಾರ್ದು. ನಾನು ಈ ಕಲ್ ಜಾಗನ ರಿಸರ್ವೇಶನ್ ಮಾಡ್ತಾ ಇದೀನಿ. ನಾನು ಗೆಲ್ಬೇಕು, ನಾನು ಸೋಲ್ಬಾರ್ದು, ಸೋಲ್ಬಾರ್ದು. ಹಲೋ ಅವನು ಸೋಲ್ಬೇಕು, ಅವನು ಗೆಲ್ಬಾರ್ದು, ಗೆಲ್ಬಾರ್ದು. ಕಿಟ್ಟಣ ಒಂದೇ ಒಂದು ಟೀ ಕೊಡೋಣ. ಏನ್ರಪ್ಪ ನಿಮ್ ಕೋಚ್ ನಮ್ಮನ್ನ ನೋಡಕ್ ಹೊಸ ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದಂಗಿದೆ. ಬನ್ನಿ ಬನ್ನಿ. ಈಗ ಹೇಗಿದ್ದೀರಾ? ಪರವಾಗಿಲ್ಲ. ನೀವು ನನ್ನ ನೋಡಕ್ತಾನೆ ಬಂದಿರೋದು? ಸೋ ನೈಸ್, ಸೋ ನೈಸ್. ಏನೋ ಪುಟ್ಟ, ಏನಾಯ್ತಪ್ಪ? ತುಂಬಾ ಸಾಫ್ಟ್. ಮೊನ್ನೆ ನನ್ನ ಹುಡುಕೊಂಡು ಹಾಸ್ಪಿಟಲ್ ವರೆಗೂ ಬಂದಿದ್ಲು ಅಂದ್ರೆ ಅದ್ರ ಅರ್ಥ ಕಾಯಿ ಹಣ್ಣಾಗ್ತಿದೆ ಅಂತ. ಹಣ್ಣು ಲವ್ ಪ್ರಪೋಸ್ ಮಾಡ್ತೀನಿ 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 ಅಂತ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ. ಅವಳು ನೋಡಿದ್ರೆ ಒಳಗಡೆ ಹೋಗಿ 1 hour ಆಯ್ತು. ಆಚೆ ಬಂದ ತಕ್ಷಣ ಪ್ರಪೋಸ್ ಮಾಡ್ಬಿಡೋ, ನಾನಿದ್ದೀನಿ. ಮಾಡೇ ಮಾಡ್ತೀನಿ. ಹೆಂಗ್ ಮಾಡ್ಲಿ? ಸುಮ್ನಿರು, ನಾನ್ ಮಾತಾಡು. ಉಪ್ಪು ಸುಮ್ನಿರು. ಓಕೆ ಅಣ್ಣ. ಥ್ಯಾಂಕ್ಸ್ ಅಲ್ಲ ಏನು ಬೇಡಮ್ಮ. ನಮ್ ಹುಡುಗ ನಿಮ್ಮನ್ನ ನೋಡಿ ತುಂಬಾ ಇಷ್ಟಪಟ್ಟಿದ್ದಾನೆ, ಲವ್ ಮಾಡ್ತಾನಂತೆ. ನೀನು ಲವ್ ಮಾಡಮ್ಮ. ನಿನ್ನ ಕೆಳಗಡೆ ಏನ್ ನೋಡ್ತೀಯೋ ಇಲ್ಲಿ ನೋಡೋ. ನೀನ್ ಲವ್ ಮಾಡಮ್ಮ, ಲವ್ ಮಾಡು. ಹಾಗೆಲ್ಲ ನೋಡ್ಬೇಡಮ್ಮ, ಭಯ ಆಗುತ್ತೆ. ಲವ್ ಮಾಡ ಮಾಡೋ. ಹಣ್ಣು ಬೇರೆಯವ್ರ ಬುಟ್ಟಿ ಬಿದ್ದಾಯ್ತು, ನೀನೇನೋ ಪ್ರಪೋಸ್ ಮಾಡೋದು. ಆಲ್ರೆಡಿ ಆ ಬೋರ್ಡ್ಗುಂಡ ಹೆಂಗ್ ಪ್ರಪೋಸ್ ಮಾಡ್ತಾವ್ ನೋಡು. ಬೋರ್ಡ್ಗುಂಡ ತಿಳ್ಕೊಳು ಎಷ್ಟು ಪಾಯಿಂಟ್ ಆಗಿದ್ದಾರೆ ಅಂತ. ನೀನೇ ನೋಡ್ ಮಾಡ್ಬೇಡ, ನಾನಿದ್ದೀನಿ. ಮಚ್ಚ ಅಣ್ಣ, ಅಣ್ಣ ಬರ್ತಾರೆ. ನಾನೇ ಮೊದ್ಲು ಹೇಳ್ದೆ ಬರ್ತೀನಿ ಅಂತ. ನಾನು ಹೇಳ್ಬಿಟ್ನಲ್ಲ, ನನ್ ಮರ್ಯಾದೆ ಪ್ರಶ್ನೆ. ಹೋಗಪ್ಪ, ನಿನ್ ಮರ್ಯಾದೆಗೆ ಎಷ್ಟು ಬೆಂಕಿ ಆಗ್ತು. ಬರ್ತಾರೆ ಬರ್ತಾರೆ.
ಯಾಕ್ರಪ್ಪ ಬಿಟ್ಬಿಡಿ ಪಾಪ ನಮ್ಮವರು. ಈ ಕಡೆ ಬನ್ನಿ. ನಿಮ್ಮವರ ಕರ್ಕೊಂಡೋಗ್ತ್ಯಾ? ಮಾತಾಡ್ತಾನೆ ಇದ್ದೀನಿ, ಕೈ ಎತ್ತುತ್ತ. ಅಣ್ಣ ಸತ್ಯಣ್ಣ, ನಮ್ ಮಾಮು ತುಂಬಾ ಸ್ಟ್ರಾಂಗ್. ಬರಕ್ ಮುಂಚೆನೆ ಬಾಸಕ್ ಶುರು ಮಾಡ್ಬಿಡ್ತಾ ಇವನು. ಹೌದಾ ಕಟ್ಟಿ? ಸ್ವಲ್ಪ ಲಗೇಜ್ ಇರ್ತೀಯಾ? ಪಾರ್ಸು ಗುರು ಪಾರ್ಸು. ನಾನು ಯಾರು ಅಂತ ಕೈ ಏನಾದ್ರೂ ಚೆನ್ನಾಗಿದ್ದಿದ್ರೆ ಇನ್ನೂ ನೋಡ್ಕೋತಾ ಇದ್ದೆ. ಸತ್ಯಣ್ಣ. ಯಾವಣ್ಣ? ಬೆಂಗಳೂರು ಟೌನ್. ಏನ್ ಮಾಡ್ತೀಯ ಮಾಮು? ಯಾರು? ಅವನಿಗೂ ಓಡಿತೀನಿ. ಹಂಗಾರ ನಾ ಓಡೋಗ್ತೀನಿ. ಮಾತಾಡ್ಸಿದ್ರೆ ಹೊಡಿತೀಯಾ? ಬಾಯ್ಲೆ. ಏನ್ ನಿನ್ನ ಹೆಸರು? ಹೆಸರು? ಲಕ್ಷ್ಮೀ ರೈ. ಹೇ, ಯಾವೂರು? ಮಂಗಳೂರು. ಯಾರ ಮನೆ? ರೈ ಮನೆ. ಯಾವ ರೈ? ರಮಾನಾಥ್ ರೈ ತಂಗಿ. ರೈ ಅಣ್ಣನ ತಂಗಿನ? ನನಗ್ ಗೊತ್ತಿರ್ಲಿಲ್ಲ ಅಣ್ಣ. ಹೇ, ಫೋನ್ ತೋಳ ಅಣ್ಣ. ನಂಬರು 9988000001. ಅಣ್ಣ, ನಾನ್ ಸತ್ಯ ಅಣ್ಣ, ಬೆಂಗಳೂರಿಂದ. ಕನ್ನಡ ಮಾಲಲ್ಲಿ ಸಿಸ್ಟರ್ ಸಿಕ್ಕಿದ್ರು, ನಿಮಗ್ ವಿಶ್ವಾನನ ಅಂತ ಫೋನ್ ಮಾಡಿದೆ. ಏನಿಲ್ಲ ಅಣ್ಣ. ಆಯ್ತಣ್ಣ. ಇಲ್ಲಣ್ಣ ಫೋನು. ಸಿಸ್ಟರ್ ನೀವು ಹೊರಡಿ, ಹೊರಡಿ ಸಿಸ್ಟರ್. ಸಿಸ್ಟರ್ ಜೊತೆ ನಾವು ಓಡೋದ್ ಬೆಟರ್ ಬ್ರದರ್. ನೀನಿರೋದೆಲ್ಲಿ? ಸೇಮ್ ಫ್ಲಾಟ್. ವೆರಿ ಗುಡ್. ನೀವೆಲ್ರು ಟಚ್ ಅಲ್ಲಿರಿ, ಬೇಕಾಗ್ತೀರಾ? ಓಕೆ. ಯಾಕ್ ನಗ್ತಾ ಮಾಮು? ರಮಾನಾಥ್ ರೈ ತಂಗಿನ ನಾನ್ ಲವ್ ಮಾಡ್ತಿದ್ದೀನಿ ಅಂದ ಮೇಲೆ ಇಡೀ ಬೆಂಗಳೂರು ನನ್ನಂಡರಲ್ಲಿ ಇರುತ್ತೋ? ಹಾಯ್ ಚಿನ್ನು. ಓ ಲಕ್ಷ್ಮಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಅಮ್ಮ ಇಲ್ಲಿ ತರಕಾರಿ ತರಕ್ ಹೋಗಿದ್ದಾರೆ. ಹೌದಾ? ಇದ್ ನಿಂಗೆ. ಏನಿದು? ನಮ್ ಮುದ್ದ ಚಿನ್ನುಗೆ ಚಿಕ್ಕ ಡ್ರೆಸ್. ನಂಗೆಲ್ಲ ಗೊತ್ತು. ಏನ್ ವಿಷಯ? ಏನು ವಿಷಯ ಇಲ್ಲ ಅಣ್ಣ ತಾನೆ. ಏನ್ ಲಂಚನ? ನಮ್ಮ ಅಣ್ಣ ಇಷ್ಟನಾ? ಹಾಗಾದ್ರೆ ನಮ್ಮ ಅಣ್ಣನ ಮದ್ವೆ ಆಗ್ತೀರಾ? ನಿಮ್ಮ ಅಣ್ಣ ಒಪ್ಕೊಂಡ್ರೆ ಖಂಡಿತವಾಗ್ಲೂ ನಾನ್ ಮದ್ವೆ ಆಗ್ತೀನಿ. ಏನಾಗೋದು? ಯಾರನ್ನಾಗೋದು? ಏನು ಹೇಳ್ಬೇಡ ಪ್ಲೀಸ್, ಪ್ಲೀಸ್, ಪ್ಲೀಸ್. ಲಕ್ಷ್ಮಿ, ಅಯ್ಯಯ್ಯ, ಇದ್ಯಾಕೆ ಜಾಗ ಖಾಲಿ ಮಾಡ್ಬಿಟ್ಲು ಅವಳು? ಅವ ಲಕ್ಷ್ಮಿ ಅಣ್ಣನ್ ಪ್ರೀತಿಸ್ತಾಳಂತವ. ಹೌದಾ? ಗುರು, ನನ್ ಡೌ ಶ್ವೇತಾ ನನ್ನನ್ನು ಲವ್ ಮಾಡ್ದೆ, ಮಾಡ್ದವನ್ ಜೊತೆನೂ ಹಿಡ್ದೆ, ಅವನ್ ಯಾವನ ಮೂರನೇ ಜೊತೆ ಓಡಾಗ್ಬಿಟ್ಲು ಗುರು.
ಆಮೇಲೆ ರಾತ್ರಿನೇ ಇಬ್ಬರನ್ನು ಕರ್ಕೊಡೋಗಿ ನಾನೇ ಕಾಪುರ್ ಮಾಡಿಸಿ ಎಣ್ಣೆ ಹೊಡೆಸ್ದೆ. ಗೊಳ ಅಂತ ಹತ್ಬಿಟ್ರು. ನೀನು ಕೊಡೋ ಹಿಂಸೆಗೆ ಅವಳು ಯಾವತ್ತೂ ಓಡೋಬೇಕಾಯ್ತಷ್ಟೇ. ಅವಳ ಪುಣ್ಯ ನೆನ್ನೆ ರಾತ್ರಿ ಯಾವನ ಒಳ್ಳೆ ಜೊತೆ ಓಡೋಗಿದ್ದಾಳೆ. ಏನ್ ಗುರು, ನೀನ್ ಫಸ್ಟ್ ಜುಟ್ ಕಟ್ಟ ಕಿಟಣ. ಒಂದೆರಡು ಲೋಟ ಬಿಸಿನೀರ್ ಕೊಡಿ. ಬಿಸಿನೀರ ಹಂಗೆ ಎರಡು ಅಮಾಮ್ ಸೊಪ್ಪು ಕೊಟ್ಬಿಡಿ. ಇವ್ರ ಮುಖ ನೋಡಕ್ ಆಗ್ತಿಲ್ಲ, ಮುಖ ತೊಳ್ಕೊಂಡ್ಬಿಡ್ಲಿ. ನಾನ್ ಕೇಳಿದ್ದು ಟೀನಾ. ಟೀ ಎರಡು ಟೀ ಹಾಕ. ಹಂಗೆ ಎರಡು ಸಿಗರೇಟ್. ಅದ್ ನನ್ನ ಹತ್ರ ಇಲ್ಲ. ಯಾಕೆ ಇವರೆಲ್ಲ ಸೇರ್ತಿರೋದೇನ್ ಗಾಂಜಾನ? ಅವ್ರು ಕಾಸು ಕೊಡ್ತಾರೆ. ಆ ಮುಖ ನೋಡಿದ್ರೆ ಕಾಸು ಕೊಡೋರ್ ತರ ಏನ್ ಕಾಣಲ್ಲ. ಏನ್ ಕಿರಿಕ ಕಿರಿಕ ಮಾಡಕ್ಕೆ ನಾನಿರೋದು, ಮಾಡಿಸ್ಕೊಳಕ್ಕೆ ನೀನಿರೋದು. ಏಯ್ ಭದ್ರ ಕರೆಂಟ್ ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತೀಯ. ಇವನೇನ ಯಾವಾಗ್ಲೂ ಕರೆಂಟ್ ಪವರ್ ವೋಲ್ಟೇಜ್ ಇಂದ ಕಿರಿಚ್ಕೋತಾ ಇರ್ತಾನೆ. ಏಯ್ ನಿನ್ ನಿಜವಾಗ್ಲೂ ಮೀಟರ್ ಇದ್ರೆ, ನಿನ್ ಗಂಟ್ಸೆ ಆಗಿದ್ರೆ ಹೋಗ ಪವರ್ ಲೈನ್ ಇಟ್ಕೊಳ. ಭದ್ರಂಗೆ ಸವಾಲ ಈಗ ಹಿಡಿದ್ರ? ಏ ಸುಮ್ನೆ ಕಿರ್ಚ್ಕೋಬೇಡಮ್ಮ, ಹಿಡಿದ್ ತೋರ್ಸು. ಏನ್ ಈಗ್ಲೇನಾ? ನೀನ್ ಮಾತಾಡ್ಬೇಡ, ಕೈಯೆಲ್ಲ ಎತ್ಬೇಡ. ನೀನ್ ಹೇಳು, ನೀನ್ ಇಡಿ ಬೇಡ ಗುರು. ಏಯ್ ಭದ್ರನ್ ಗಂಡಸ್ತನಕ್ಕೆ ಸವಾಲ್ ಮಚ್ಚ, ನೀನ್ ಎದ್ಕೋಬೇಡ ಕಣ, ನನ್ಗೇನ್ ಆಗಲ್ಲ. ಮೇನ್ ಲೈನ್ ಆಫ್ ಮಾಡ್ಬಿಡು. ಕರೆಂಟ್ ಹಿಡಿಯಕ್ಕೆ ಬಿಟ್ಟಿರ್ಬೇಕು. ಕರೆಂಟ್ ರೆಡಿ. ಅಣ್ಣ ಕರೆಂಟ್ ಹಿಡಿತಾನೆ ಅಂತ ಬಂದ್ರು. ಕರೆಂಟ್ ಹೊಡೆದ್ ಕಾಗೆ ತರ ಆಗ್ಬಿಡ್ತಾನೆ. ಬಂದ್ರೆ ಕರೆಂಟ್ ಹಿಡಿಯದ್ ನಾನು, ಫಸ್ಟ್ ನಾನು ಬೇಡ. ಜಿಪ್ ಹಾಕು. ಥ್ಯಾಂಕ್ಸ್. ಭದ್ರ ಕರೆಂಟ್ ಏನು ಆಗಲ್ಲಮ್ಮ. ಬುದ್ಧಿಗಿದ್ದು ಇದೆಯಾ ನಿಂಗೆ? ಯಾರು ಹೇಳಿದ್ರು ಅಂತ ಕರೆಂಟ್ ವೈರ್ ಹಿಡ್ಕೊಳಕ್ ಹೋಗಿದ್ಯಲ್ಲೋ. ನಾನ್ ಮೇನ್ಸ್ ಆಫ್ ಮಾಡಿರ್ಲಿಲ್ಲ ಅಂದ್ರೆ ನೀನ್ ಸಾಯ್ತಾ ಇದ್ದೆ. ನೀನ್ ಯಾವಳೆ? ನಿನಗೇನಾಗ್ಬೇಕು? ನಾನ್ ಸತ್ರ ನೀನ್ ಸಾಯ್ಬಾರ್ದು. ಚೆನ್ನಾಗಿರ್ಬೇಕು ನಿನಗೋಸ್ಕರ ಅಲ್ದೇ ಇದ್ರು. ನಿನ್ ಮನೇಲಿ ಇರೋರ್ಗಾದ್ರೂ ಬದುಕ್ಬೇಕು. ನಿನಗೊಬ್ಳ ಅಮ್ಮ ಅಪ್ಪ ಕೊಟ್ಟು ತಂಗಿ ಇದ್ದಾಳೆ, ಮರಿಬೇಡ. ನಿನ್ಗೇನಾದ್ರೂ ಆದ್ರೆ ನಾನ್ ಬದುಕಲ್ಲ ಕಣೋ. ನಿನ್ನ ಪ್ರೀತಿಸ್ತಿದ್ರು ಭದ್ರ. ಐ ಲವ್ ಯು ಭದ್ರ. ಕರೆಂಟ್ ಹೊಡೆದ್ ಕಾಗೆ, ಕರೆಂಟ್ ಹೊಡೆದಿರೋದು ಅಲ್ಲಿ, ಕಾಗೆ ಬಿದ್ದಿರೋದು ಇಲ್ಲಿ. ಅವಳ ಬಾಯಲ್ಲಿ ಲವ್ ಹೇಳಿಸ್ತೀನಿ ಹೇಳಿಸ್ತೀನಿ ಅಂತ ಹೇಳಿ ಅವನ್ಗೆ ಹೇಳಿಸ್ಬಿಟ್ಟೆ ನೀನು. ಇನ್ನೊಂದ್ ಸ್ವಲ್ಪ ದಿವಸದಲ್ಲೇ ಅವ್ರ ಮದ್ವೆನೂ ಆಗುತ್ತೆ, ಮಗುನೂ ಆಗುತ್ತೆ. ಅವನು ಫಾದರ್ ಆಗ್ತಾನೆ, ಅವಳು ಮದರ್ ಆಗ್ತಾಳೆ, ಇವನು ಬೆಗ್ಗರ್ ಆಗ್ತಾನೆ. ಪಾಪ ಇವನ್ ತಾನೇ ಏನ್ ಮಾಡ್ತಾನೆ ಹೇಳ? ಇವನ್ ಮಾಡಕ್ ಆಗದೆ ಇರೋಂತಹ ಕೆಲ್ಸನ ಆ ಭದ್ರ ಮಾಡ್ದ. ಬಾಸ್ ಅದಕ್ಕೆ ಫೀಲಿಂಗ್ ಅಲ್ಲಿ ಇರ್ಬೇಕು. ಬಾಸ್ ಇನ್ಮೇಲೆ ದೇವದಾಸ್ ಅಷ್ಟೇ. ಲೋಫರ್ಸ್ ಥ್ಯಾಂಕ್ಸ್. ಇದು ಬೇಕಾ? ಈ ಪ್ರೀತಿನ ಹುಟ್ಟಾಕಿದ್ದು ನಾನೇ, ಹಾಕೋದು ನಾನೇ. ನಾನೊಂಥರ ಈ ಭೂಮಿ ಮೇಲಿರೋ ಬ್ರಹ್ಮ ಇದ್ದ ಹಾಗೆ. ನಡೆಯ ಮಮ್ಮು, ಅವತ್ತು ಮಾಲ್ ಅಲ್ಲಿ ಸತ್ಯ ಅನ್ನನ್ನು ಡಯಲ್ ಮಾಡಿದ ರೈ ನಂಬರ್ ಏನೋ 9 8 00 00 1 ಕರೆಕ್ಟ್. ವಿಶ್ವ ಫೋನ್ ಮಾಡು. ನನ್ ಮೊಬೈಲ್ ಇದ್ದಾನ? ಮಾಡೋ. ಇವತ್ತೇನೋ ನನಗೆ ಗ್ರಾಚರ ಕಾದಿದೆ. ಬಾಸ್ ರಿಂಗ್ ಆಗ್ತಾ ಇದೆ.
ಹಲೋ ರಯ್ಯಣ್ಣ, ಅಣ್ಣ ನಾನಣ್ಣ ವಿಜಯ್ ಅಂತ, ಬೆಂಗಳೂರಿಂದ ಅಣ್ಣ. ಅಣ್ಣ ನಿಮ್ ತಂಗಿ ಇರೋ ಅಪಾರ್ಟ್ಮೆಂಟ್ಸ್ ಅಲ್ಲೇ ನಾನು ಇರೋದು. ಅಣ್ಣ ವಿಷಯ ಏನು ಅಂದ್ರೆ, ಭದ್ರಾನೊಬ್ಬ ನಿಮ್ ತಂಗಿನ ಲವ್ ಮಾಡ್ತಿದ್ದಾನೆ. ಅಯ್ಯೋ, ನಾನು ಎಷ್ಟು ಸಿನಿಮಾ ನೋಡಿಲ್ಲ, ಎಲ್ಲಾ ಶ್ರೀಮಂತರ ಮನೆ ಹುಡುಗಿರು ನನ್ನಂತ ಮಾಸ್ ಹುಡುಗನ ಲವ್ ಮಾಡ್ತೀನಿ ಅಂತ ಹೇಳಿ ಹಿಂದೆ ಬೀಳ್ತೀರ. ಆಮೇಲೆ ಅವನು ಅವನ್ ಪ್ರೀತಿನು ಎರಡನ್ನೂ ಎಡಗಾಲಲ್ಲಿ ಒದ್ದು ಹೋಗ್ತಾ ಇರ್ತೀರ. ಇದೆಲ್ಲ ನಮಗೆ ಬಾಡ ಬಿಡಮ್ಮ. ಲೋಭದ್ರ, ನನ್ ಪ್ರೀತಿ ನಿನಗೆ ಯಾಕೋ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ಲ ನೋಡಮ್ಮ, ಈಗ್ಲೇನೋ ಜೋಶಲ್ಲಿ ನಾನು ನೀನು ಲವ್ ಮಾಡ್ಬಿಡ್ತೀವಿ. ಮೊದ್ಲೇ ನಾವು ಸ್ಲಮ್ ಜನ. ಮುಟ್ಟಾಳ ಕಣ ನೀನು, ಮುಟ್ಟಾಳ. ನೀನ್ ಸ್ಲಮ್ ಆದ್ರೂ ನಿನ್ ಬುದ್ಧಿ ಹೈ ಕ್ಲಾಸ್ ಅನ್ಕೊಂಡಿದೆ. ಇಷ್ಟು ಚೀಪ್ ಆಗಿ ನನ್ನ ತೂಕ ಹಾಕ್ಬಿಟ್ಟಿಯಲ್ಲ. ಮದುವೆ ಆಗೋವರೆಗೂ ಸುಮ್ಮನಿದ್ ಬಿಟ್ಟು ವಯ್ಯಾರ್ ನನ್ನ ಉಳ್ಕೊಂಡು ನಿಮ್ಮನೆ ವಾಸನೆ ಗಬ್ಬು ಬೇರೆ ಮನೆ ಮಾಡೋಣ, ಈ ಮನೆ ಬೇಡ ಅಂತಲ್ಲ ಹೇಳೋದು, ಇದ್ ಬೇಕಾ? ನೀನ್ ತಿಳ್ಕೊಂಡಿರೋ ತರದ ಹುಡುಗಿ ಅಲ್ಲ ಕಣೋ ನಾನು. ಭದ್ರ, ತುಂಬಾ ಇಷ್ಟಪಡ್ತೀನೋ ನನ್ನ ಅರ್ಥ ಮಾಡ್ಕೊಳೋ. ನೀನ್ ಯಾಕೋ ನನ್ನ ಅರ್ಥ ಮಾಡ್ಕೋತಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳೋ. ಹೌದಾ? ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಕಣೋ. ಹೌದಾ ನಿಜವಾಗ್ಲು? ನಿಜವಾಗ್ಲು ಹೌದಾ? ಹಂಗಾರೆ ಹತ್ರ ಬರ್ಲಾ. ಇನ್ ಸ್ವಲ್ಪ ಭಯ ಆಗ್ತದೆ ಕಣೆ. ಅಯ್ಯೋಪ್ಪ, ಟಚ್ ಮಾಡೋ. ಏ ಬೇಡ ಬೇಡ ಬೇಡ, ಪರವಾಗಿಲ್ಲ ಟಚ್ ಮಾಡೋ. ಏ ಬೇಡ ಕಣೆ, ನಿನ್ನ ಹತ್ರ ಬರಬೇಡ. ಪ್ಲೀಸ್. ಪರವಾಗಿಲ್ವಾ? ಪರವಾಗಿಲ್ಲ. ಸರಿ ಬಿಡು. Oh!
ಯಾಕ ಈ ತರ ಗಳಂತ ಹತ್ಕೊಂಡು ಹೋಗ್ತಾ ಇದೀರಾ? ಅವನಿನ್ನೂ ಸತ್ತಿಲ್ಲ ಕಂಡ್ರ, ಸತ್ರೆ ಅವ್ರೇ ಅನೌನ್ಸ್ ಮಾಡ್ತಾರೆ. ನಮ್ ಭದ್ರನ್ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ ನೀನು. ನಮ್ ಭದ್ರನ್ ಏನಾದ್ರು ಆದ್ರೆ ಅವ್ನ್ ಸತ್ರೆ ಮನೆಗೆ ಹೇಳ್ ಕಳ್ಸು. ಸೈಲೆನ್ಸ್, ವಾಟ್ ಇಸ್ ದಿಸ್? ಇದನ್ನೇನ್ ಫಿಶ್ ಮಾರ್ಕೆಟ್ ಅನ್ಕೊಂಡ್ರ? ಹಾಸ್ಪಿಟಲ್ ಅಮ್ಮ ಇದು. ನೀವೇನಾ ಭದ್ರ ಅವ್ರ ತಾಯಿ? ಸ್ವಾಮಿ, ನನ್ ಮಗ ಹೆಂಗವನೇ ಬುದ್ಧಿ? ಈಗ್ಲೇ ಏನು ಹೇಳಕ್ಕಾಗಲ್ಲಮ್ಮ, ಪರಿಸ್ಥಿತಿ ಗಂಭೀರವಾಗಿದೆ. ಕಾದ್ ನೋಡೋಣ. ಈ ಹೊರಗಡೆ ಬಂದಲ್ಲ ವಿಜಯಲ್ಲಿ ಆ ಮನೆ ಯಾಕೆ ಡಾಕ್ಟ್ರೆ ಮುಚ್ಚಯ್ಯ ಬಾಯಿನ? ಯಾರೇ ಮನೆ ಹಾಡ? ಅವನ್ ಇನ್ ಟೈಮಿಗೆ ಕರ್ಕೊಂಡ್ ಬರ್ದೆ ಹೋಗಿದ್ರೆ ನಿನ್ ಮಗನ್ ಪ್ರಾಣನೇ ಹೋಗ್ತಾ ಇತ್ತು. ಹೌದಮ್ಮ, ನಿಮ್ ಮಗನ್ ಬ್ಲಡ್ ಗ್ರೂಪ್ ಬಹಳ ರೇರು. ನೋಡಿ, ಮೂರು ಬಾಟ್ಲು ಬ್ಲಡ್ ಬೇಕಾಗಿತ್ತು. ಯೂಶಲಿ ನಾವು ಯಾರಿಂದನೂ ಮೂರು ಬಾಟ್ಲು ಬ್ಲಡ್ ತಗೊಳ್ಳೋದು ಇಲ್ಲ, ಅವ್ರು ಕೊಡ್ಲೂಬಾರ್ದು. ವಿಜಿ ಟೈಮಿಗೆ ಸರಿಯಾಗಿ ಕರ್ಕೊಂಡ್ಬಂದು ಸೇರಿಸಿ ಬ್ಲಡ್ ಕೊಟ್ಟು ನಿಮ್ ಮಗನ್ ಪ್ರಾಣ ಉಳಿಸಿದಾನೆ. ದೊಡ್ಡ ಮನೆ ಹುಡುಗನ್ನ ನೂರು ವರ್ಷ ಚೆನ್ನಾಗಿರ್ಸಮ್ಮ. ಸೀರಿಯ ಡಿಸ್ಟನ್ಸ್ ಇದ್ಬೇಡ, ಆರ್ಟು ಸೀದೋಗುತ್ತೆ. ಎಡೆ ವಯಸ್ಸು. ಕುಡ್ದು ಕುಡ್ದು ಲಿವರ್ ಹೋಗಿದೆ. ಇವನೇನು ಲಂಗ್ಸ್ ಬಗ್ಗೆ ಹೇಳ್ತಾನೆ ಅನ್ಕೋತಿದ್ಯಾ? ಇಲ್ಲಪ್ಪ, ಅನುಭವದಿಂದ ಹೇಳಿದ್ದಪ್ಪ. ಆಸ್ಪತ್ರೆಯಿಂದ ಸೀದ ನಿಮ್ಮ ಮನೆಗೆ ಹೋದೆ, ಮನೆಯಲ್ಲಿ ಇಲ್ಲ. ಬೆಳಿಗ್ಗೆ ಹೋದನು, ಇನ್ನು ಬಂದಿಲ್ಲ. ಬಿರಿಯಾನಿ ತಿನ್ನು ತಿನ್ನು. ನಿಮ್ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತ ನಾನು ಗೊತ್ತು. ತಿನ್ನು ತಿನ್ನು ತಿನ್ನು. ನಾನು ಯಾರು? ರೈ. ಇಡೀ ಕರ್ನಾಟಕ ಗೊತ್ತು, ಮುಂಬೈ ಗೊತ್ತು, ದುಬೈ ಗೊತ್ತು. ಹಾಳಾದ ಪ್ರೀತಿಗೋಸ್ಕರ ಸ್ಲಮ್ಮಲ್ಲಿ ಬೇಕಾದ್ರೂ ಇರ್ತಾಳೆ. ಅವಳಿಗೆ ನಾನು ಬರೀ ಅಣ್ಣ, ನನಗೆ ತಂಗಿನೂ ಅವಳೆ, ಮಗಳು ಅವಳೆ. ಅವಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಡಾಕ್ಟ್ರೇ, ಅಣ್ಣ ಈ ಲೋಕದಲ್ಲಿ ಇಲ್ಲ, ಪ್ರೇಮ ಲೋಕದಲ್ಲಿದ್ದಾರೆ. ಕರೆಕ್ಟ್ ಕಣ. ಹೇಗಿದ್ಯಾ, ನೋವೆಲ್ಲ ಹೇಗಿದೆ ಈಗ? ಪರವಾಗಿಲ್ಲ ಡಾಕ್ಟ್ರೆ, ಪರವಾಗಿಲ್ಲ. ಡಾಕ್ಟ್ರೆ, ನಮ್ ಗುರುನ ಆಸ್ಪತ್ರೆಗೆ ಸೇರಿಸಿ ಒಂದ್ ವಾರದ ಮೇಲೆ ಆಯ್ತು. ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಏನ್ ಪಿಕ್ನಿಕ್ ಬಂದಿದ್ದೀರಾ? ಗುದ್ದಾಡ್ಕೊಂಡು ಒದೆ ತಿನ್ಕೊಂಡ್ ಬಂದಿರೋದು. ಅವನ್ ಕರೆಕ್ಟ್ ಆಗಿ ಎದ್ನಿಲ್ಲಕ್ಕೆ ಇನ್ನು ಒಂದ್ ವಾರ ಬೇಕಾಗುತ್ತೆ. ಒಂದ್ ವಾರನಾ? ಡಾಕ್ಟ್ರೆ, ಇಲ್ಲಿ ಸಿಗ್ತಾ ಇರೋ ಹೆಲ್ದಿ ಫುಡ್ಗೆ ಒಂದ್ ವಾರ ಅಲ್ಲ, ಒಂದು ತಿಂಗಳಾದ್ರೂ ಅಣ್ಣ ಇಲ್ಲಿಂದ ಕದಲದಿಲ್ಲ. ಬೆಸ್ಟ್ ಬಾಡಿ. ಯಾರ ಬೆಸ್ಟ್ ಬಾಡಿ? ನೀನೇ. ಏನ್ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡಿದೀನಿ, ಬ್ಲಡ್ ಕೊಟ್ಬಿಡಿದೀನಿ ಅಂತ ಬೈಕ್ ಬಂದಾಗೆಲ್ಲ ಮಾತಾಡೋದು ಅನ್ಕೊಂಡಿದ್ಯಾ? ಬಿಟ್ಟ ಅಂದ್ರೆ ಮಿಸ್ಟರ್ ಭದ್ರಾ ಅವ್ರೆ, ತಮ್ಮ ಕೈ ಭದ್ರ. ಇವನ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ. ಇವನ್ ಅಲ್ಲೇ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಡಿಶಾ ಡಂಕಣಕ ಡಂಕಣಕ ಅಂತ ಹೊಗೆ ಹಾಕ್ಸ್ಕೊಂಡ್ಬಿಡ್ತಿದ್ದ. ಹಂಗಲ್ಲ ಕಣ, ನಾನು ಇವನ್ ಯಾಕೆ ಇಲ್ಲಿ ಸೇರಿಸ್ದೆ ಅಂದ್ರೆ ಬೇರೆ ಅವನ ಕೈಲೋ ಮಾಂಜಾತಿನ ಸಾಯ್ದೇ ಇರ್ಲಿ ಅಂತ. ಮತ್ತೆ
ಈ ಕೈಲಿ ಅಣ್ಣನ ಕೈಯಲ್ಲಿ ವದೆ ತಿಂದು ಸಾಯ್ಬೇಕು ಅವಾಗ ಮಜಾ. ಸೂಪರ್. ನಾನು ಯಾರು ಕೈಲಿ ಕರ್ಕೊಂಡ್ ಬಂದೆ? ಹೈ ವೋಲ್ಟೇಜ್ ಪವರ್ ಫ್ಯೂಸ್ ಕಿತ್ರೆ ಹೆಂಗಿರುತ್ತೆ ಅಂತ ತೋರ್ಸಕ್ ಕರ್ಕೊಂಡ್ ಬಂದೆ. ಡಾಕ್ಟ್ರೆ ಇಲ್ಲೇ ಇದ್ದೀನಿ, ನನ್ನೀಗ ಡಿಸ್ಚಾರ್ಜ್ ಮಾಡಿ, ಆಮೇಲೆ ನನ್ ತಕ್ಷಣ ಮನೆಗೆ ಹೋಗ್ಬೇಕು. ಡಾಕ್ಟರ್ ನೀನು ನಾನು ನಿನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ಸುಮ್ನೆ ಮಲಿಕೋ, ಸುಮ್ನೆ ಮಲಿಕೊಳಪ್ಪ. ನೀವನ್ ಡಿಸ್ಚಾರ್ಜ್ ಮಾಡೋ ಮಗ, ಏನೋ ಉಲ್ಟಾ ಪುಲ್ಟಾ ಕುತ್ಕೊಂಡ್ ಬಿಟ್ಟಿದೆಯಲ್ಲ, ಕರೆಕ್ಟ್ ಆಗಿ ಕುತ್ಕೊಳ್ಳೋ ಮಸಾಜ್ ನ ಸರಿಯಾಗಿ ಮಾಡ್ಬೋದು. ಅಪ್ಪ ಅಪ್ಪ, ಉಲ್ಟಾ ಮಲ್ಕಿದ್ದು ನೀನು, ಸರಿಯಾಗಿ ಕುತ್ಕೋ, ಎಲ್ಲ ಸರಿಯಾಗಿ ಕಾಣುತ್ತೆ. ಬೆಂಕಿ ಪಣ್ಣ ಆರ್ತಿ ತಗೊಂಡೆ, ಬೇಗ ಬರೆ. ಸಣ್ಣ ಮನೆ ನೋಡ್ಕೊಳಿಕೆ ನಿನ್ನೆ ಏನ್ ಬಿಲ್ಡಪ್ ಗುರುವಂಗೆ, ಇವನ್ ಕ್ಯಾಪ್ಟನ್ಶಿಪ್ ಅಲ್ಲೇ 2020 ವರ್ಲ್ಡ್ ಕಪ್ ಎತ್ಕೊಂಡ್ ಬಂದಂಗೆ ಏನ್ ಆರ್ತಿ ಎತ್ತಿದೇ ಎತ್ತಿದ್ದು. ಹ್ಮ್, ಹೊಡ್ತಾ ತಿನ್ಕೊಂಡ್ ಬಂದವನ್ಗೆ ಈ ರೀತಿ ಆರ್ತಿ ಎತ್ತಾ ಇದಾರಲ್ಲ, ಇನ್ ಇವನೇ ಹೊಡೆದ್ ಬಂದಿದ್ ಹೆಂಗೆ ಗುರು? ನಿಂದು ಆ ಬದ್ರನ್ ಗಲಾಟಿಲಿ ಆಂಟಿ ಫ್ಲಾಟ್ ಖಾಲಿ. ಅಕ್ಕ ಅಕ್ಕ, ಅಳ್ಬೇಡ ಅಕ್ಕ, ನಮ್ ಭದ್ರ ಬಂದು ನಿನ್ ಖಂಡಿತ ಕರ್ಕೊಂಡ್ ಹೋಗ್ತಾನೆ. ನಮ್ ಭದ್ರನ್ ಜೊತೆನೆ ನಿನ್ ಮದ್ವೆ ಅಷ್ಟೇ. ನಮಸ್ಕಾರ ಕುಲ್ಲೆ. ನಮಸ್ಕಾರ ಅಣ್ಣ. ಇವನ್ ನನ್ನ ಮಗ ರಘು. ನಮಸ್ಕಾರ ಸರ್. ಏನೋ ಕರ್ಕೊಂಬರಕ್ ಹೇಳಿದ್ರಲ್ಲ. ನನ್ನ ತಂಗಿ ಲಕ್ಷ್ಮೀನ ನಿಮ್ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವೇನಂತೀರಾ? ಮದುವೆ ಯಾವಾಗ ಇಟ್ಕೊಳ್ಳೋಣ? ಮುಂದಿನ ಶುಕ್ರವಾರ ಮುಹೂರ್ತ ಚೆನ್ನಾಗಿದೆ, ಬಹುಳ ಪಂಚಮಿ, ಮಿಥುನ ಲಗ್ನ, ತುಂಬಾ ಚೆನ್ನಾಗಿದೆ. ರೈರೆ ಇನ್ನು 10 ದಿವಸ ಇರೋದು. ಮದುವೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀವಣ್ಣ. ಬೇಡ, ಎಲ್ಲ ಅರೇಂಜ್ ಆಗಿರುತ್ತೆ ದೇವಸ್ಥಾನದಲ್ಲಿ. ಕುದ್ರೋಳಿ ಗೋಕರ್ಣ ಕ್ಷೇತ್ರ ತುಂಬಾ ಚೆನ್ನಾಗಿದೆ ರೈರೆ. ನಿಮ್ ಹುಡುಗನ್ ಮಾತ್ರ ಕರ್ಕೊಂಡ್ ಬನ್ನಿ, ಮಗನ್ ಏನಾದ್ರು ಕೇಳೋದಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್, ಸ್ವಲ್ಪ ಸಾಫ್ಟ್. ಯಾಕೋ ಎಲ್ರೆದ್ರಿಗೂ ನನ್ ಯಾವಾಗ್ಲೂ ದಡ್ಡ ಅಂತೀಯ. ಸಾರಿ ಮಗ, ಅದಷ್ಟೊಂದು ಟಾಪ್ ಸೀಕ್ರೆಟ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಬರ್ಬೇಕು ಬರ್ಬೇಕು. ಅರ್ನಾಳ್ ಶಿವಾಜಿ ನಗರ್ ಕಟ್ಟಿ ಇಜ್ಜಿಟ್ಟು ಬೇಕಾಗಿತ್ತ ನಿನಗೆಲ್ಲ ಬೇಕಾಗಿತ್ತ ಇಲ್ವಾ? ನಿಮ್ ಸಮ್ಮಲ್ಲ ಯಾವ್ದೋ ತಿಮ್ಮಿನೋ ಬೊಮ್ಮಿನೋ ನೋಡ್ಕೊಂಡ್ ಸೆಟ್ಲ್ ಆಗ್ಬೋದಾಗಿತ್ತಾನೆ, ಅದು ಬಿಟ್ಬಿಟ. ಆ ಕ್ಲಾಸ್ ಗೊಂಬೆಗೆ ಹೋಗಿ ಮಾಸ್ ಗೊಂಬೆ ಲೈನ್ ನೋಡಿದ್ರೆ ಇದೇ ತರ ಬಾಡಿ ಸ್ಕ್ರಾಪ್ ಆಗೋದು. ಕ್ಲಾಸ್ ಮಾಸ್ ಹೀರೋ ಹೀರೋನೆ ಹೀರೋ. ಓ, ಈ ತರ ಕುಂಟ್ ಕುದುರೆ ತರ ನೀನು ಅಂತ ಕುಂಟ್ಕೊಂಡು ಕುಂಟ್ಕೊಂಡು ಬೆಂಗಳೂರಿಂದ ಮಂಗ್ಳೂರ್ಗೆ ಹೋಗೋಷ್ಟ್ರಲ್ಲಿ ಅಲ್ಲಿ ಮದ್ವೆನೂ ಹೋಗಾಗಿರುತ್ತೆ, ಮಕ್ಳು ಹೋಗಾಗಿರ್ತವೆ. ಒಳ್ಳೆ ಒಗ್ಗರಣೆಗೆ ಹಾಕಿರೋ ಸಾಸ್ವೆ ತರ ನಿಗರ್ತಾ ಇರ್ಬೇಡ್ರು, ಸ್ವಲ್ಪ ತಡ್ಕೊಳ್ಳಿ, ಕ್ಲೈಮ್ಯಾಕ್ಸ್ ಇನ್ನು ಬಾಕಿ ಇದೆ. ಕ್ಲೈಮ್ಯಾಕ್ಸ್ ಅಂದ್ರೆ? ಓ, ಇನ್ನೊಂದ್ ಕಾಲ್ ಮುರಿಸ್ಕೊಳ್ಳೋದಾ? ಅಲ್ಲಿ ಸರಿ ಹೋಗುತ್ತೆ, ಕಿಟ್ಟಣ್ಣನ ಜೊತೆ ಒಳಗೆ. ಆಮೇಲೆ ಇಡೀ ಏರಿಯಾಗೆ ಈ ಬಾಸೆ, ಕ್ಲಾಸು ಮಾಸು ಎಲ್ಲ ನೋ ಕಾಂಪಿಟಿಷನ್. ಆಡ್ರಿ ಆಡ್ರಿ ಆಡ್ರಿ. ಅವಳು ಯಾವತ್ತಿದ್ರು ಈ ಭದ್ರಂಗೆ ಕಣ ಹಂಗಣ. ಏಯ್ ರೈಂಡ್, ಒಂದು ಫೋನ್ ಮಾಡು. ಓಕೆ, 9988000011 ತೋಳೆಣ. ಹಲೋ ಅಣ್ಣ ವಿಜಿ,
ಬೆಂಗಳೂರಿಂದ ಅದೇ ಅಪಾರ್ಟ್ಮೆಂಟ್ಸ್. ಆ ಅಲ್ಲೇ ನನ್ನ ಸಮಾಚಾರ ಮದುವೆನ 10 ಡೇಸ್ ಅಲ್ಲ ಏನಣ್ಣ ಖಂಡಿತ ಅಣ್ಣ ನಮ್ಮನೆ ಮದುವೆ ಅಣ್ಣ ನಾನು ಬರ್ತೀನಣ್ಣ ಖಂಡಿತ ಬರ್ತೀನಣ್ಣ ಅಣ್ಣ ಮದುವೆ ಮುಗಿಸ್ಕೊಂಡು ವೀಕ್ ಡೇ ಮುಗಿಸ್ಕೊಂಡು ಹೊರಡೋದಣ್ಣ ನಾನು ಆಯ್ತಣ್ಣ ನೀವು ಬಿಸಿ ಇರ್ತೀರಾ ಸರಿ ಅಣ್ಣ ಇಲ್ಲಣ್ಣ ಆಯ್ತಣ್ಣ ಆಯ್ತಣ್ಣ ಕೇಳಿಸ್ಕೊಂಡ್ರೆ ಅಣ್ಣ 10 ಡೇಸ್ ಅಣ್ಣ ಯಾಕ್ರ ನಿಗಿರ್ತಾ ಇದ್ದೀರಾ ಲಕ್ಷ್ಮಿ ಜೀವನದಲ್ಲಿ ಮದುವೆ ಅನ್ನದೇ ಆದ್ರೆ ಅದಿ ಭದ್ರನ್ ಜೊತೆಲೆ ಅದ ಅವಳು ಹೇಳ್ಬೇಕಮ್ಮ ನೀನ್ ಕೇಳ್ಬೇಕಮ್ಮ ನೀ ಹೇಳಮ್ಮ ಬೇರೆ ಅವನ್ ಜೊತೆ ಆದ್ರೆ ಅಲ್ಲಿ ಹಾಕದ್ ಮದ್ವೆ ಊಟ ಅಲ್ಲ ತಿತ್ತಿ ಊಟ ಅಲ್ಲ ಸುಮ್ನೆ ಮಿಸ್ ಕಾಡ್ದೆ ಮನೆಗೋಗಲ್ಲ ಇಲ್ಲೇ ಇದ್ರೆ ವಸ್ಕ್ ಹಾಕ್ಬಿಡ್ತೀನಿ ಅಣ್ಣ ಫೀಲಿಂಗ್ ಅಲ್ಲಿ ಮೆಂಟ್ಲ ಬಿಡಿ ಹೆಂಗಮ್ಮ ವಾಯಪ್ಪ ನೋಡಿದ್ರೆ ಕಚ್ ಬಂತರ ಕಂತಾರೆ ಬಂದ್ರೆ ಓಡೋಣ ಊದ್ರ ಊದಿ ನನ್ನ ಮದ್ವೆಗೂ ನೀವೇ ಊದವ್ರಂತೆ ಊದ್ರ ಗುರು ಅವನ್ ಹೇಳ್ದಾಗೆ ಆಗೋದ್ರೆ ಕಿಟ್ಟಣ್ಣ ಏನ್ ಹುಡುಕ್ತಾ ಇದ್ದೀರಾ ನನಗ್ ಬರ್ತಾ ಬರ್ತಾ ಜ್ಞಾಪಕ ಶಕ್ತಿ ಮರ್ತೋಗ್ತಾ ಇದೆ ಒಳ್ಳೇದಾಯ್ತು ನಿಮ್ಗೆ 1,000 ರೂಪಾಯಿ ಕೊಟ್ಟಿದ್ನಲ್ಲ ವಾಪಸ್ ಕೊಟ್ಬಿಡಿ ಲೇ ನನ್ಗೆ ಜ್ಞಾಪಕ ಶಕ್ತಿ ಮರ್ತೋಗಿರ್ಬೋದು ಆದ್ರೆ ನೀವು ಕುಡಿದಿರೋ ಕಾಫಿ ಟೀ ಸಿಗರೇಟ್ ಲೆಕ್ಕ ನಾ ಮರ್ತಿಲ್ಲ ಇನ್ನೇನ್ ಮರ್ತಿರೋದ್ ನೀವು ನೀವ್ ಹೊಡೆದಾಕಿರೋ ಬಾಟ್ಲುಗಳು ಲೇ ಮಗ ಲೆಕ್ಕ ತೋರ್ಸೋ ಚಿತ್ರಗುಪ್ತ ನೀನು ಸುಮ್ನೆ ಬಾಯ್ ಕೊಟ್ಟೆ ಯಾಕೋ ಸಿಕ್ಕಾಕೋತಿಯಾ ಬಂದ್ ಕೂತ್ಕೊಳ್ಳಲ್ಲ ಇದಕ್ಕಿಂತ ಅದೇ ಬೆಟ್ರು ಏನ್ ಮರಿ ಶಾಕ ಅದೇ ಭದ್ರ ಕರೆಂಟ್ ಅರ್ನಾಳ್ ಶಿವಾಜಿ ನಗರ್ ಹೈ ವೋಲ್ಟೇಜ್ ಪವರ್ ನೀನು ಶಾಕ್ ಆಗ್ದಿರಕ್ಕಾಗುತ್ತಾ ಮಾಮು ಅಂತೂ ಎರಡೂ ಕಾಲ್ನ ಮುರ್ಸ್ಕೊಳ್ಳೋದಕ್ಕೆ ರೆಡಿ ಆಗಿ ಬಂದ್ ನಿಂತಿದ್ಯಾ ಏಯ್ ರೆಡಿ ಆಗಿರೋದು ಮುರ್ಸ್ಕೊಳಕ್ಕಲ್ಲ ಮುರ್ದಾಕಕ್ಕೆ ನಿನಗ್ ದಿಲ್ಲಿದ್ರೆ ಅದ್ರಲ್ಲಿ ದಮ್ ಅನ್ನದ ಇದ್ರೆ ನಿನ್ ರೈಕ್ ಫೋನ್ ಹೊಡಿ ಈಗ್ಲೇ ಭದ್ರ ಬರ್ತಾವನೆ ಅಂತ ಹೇಳು ಫೋನ್ ಏನೋ ಮಾಡ್ತೀನಿ ಈಗ ಟೈಮು 12:00 PM ನಾಳೆ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಮಂಗಳೂರಲ್ಲಿ ಮುಹೂರ್ತ ತಿಳ್ಕ ಬೆಳಿಗ್ಗೆ 7 ಗಂಟೆಗೆ ಇಲ್ಲಿಂದ ಮಂಗಳೂರು ಹೋಗೋದಕ್ಕೆ ಏರೋಪ್ಲೇನು ಟ್ರೈನು ಬಸ್ಸು ಲಾರಿ ಕಾರು ಟ್ರ್ಯಾಕ್ಟ್ರು ಟೆಂಪೋ ಇದ್ಯಾವುದು ನನಗೆ ಸಿಗಲಿಲ್ಲ ಮಂಗಳೂರಿಗೆ ಹೋಗಕ್ ಆಗ್ಲಿಲ್ಲ ಮದುವೆ ನಿಲ್ಸಕ್ ಆಗ್ಲಿಲ್ಲ ಅಂತ ಗೋಳೋ ಅಂತ ಹತ್ಕೊಂಡು ಕತೆಗಳೆಲ್ಲ ಹೇಳಂಗಿಲ್ಲ ಏನಿದು ತಗೊಳಮ್ಮ ನನ್ನ ಲೈಫ್ ನನ್ನ ಕಾರ್ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಸಿದ್ದೀನಿ ನಿನಗ್ ದಿಲ್ ಇದ್ರೆ ಅದರಲ್ಲಿ ದಮ್ ಇದ್ರೆ ನೀನು ನಿಜವಾಗ್ಲೂ ಗಂಡಸೇ ಆಗಿದ್ರೆ ಹೋಗ ಮಂಗಳೂರಿಗೆ ಹೋಗಿ ಮದುವೆ ನಿಲ್ಸಿ ಲಕ್ಷ್ಮಿಯನ್ ಕರ್ಕೊಂಡು ನಿನ್ ಪ್ರೀತಿನ ಗೆದ್ದುಕೊಂಡು ಬಾ ಹೋಗ ಹೋಗ್ತೀನ ಹೋಗಲೇ ಅವ್ವ ನನ್ಗೇನು ಆಗಕ್ಕಿಲ್ಲ ಕಣವ ಬರ್ಲಿ ಬಿಡವ ನೀನ್ ಸುಮ್ಕಿರವ ನಿಂಗ್ ಗೊತ್ತಾಗಕ್ಕಿಲ್ಲ ಅಲ್ಲವ ನಂಗೆ ಎದಕ್ಕೆ ಆಯ್ತದೆ ಅವ ಅಣ್ಣಂಗೆ ಏನು ಆಗಲ್ಲ ಸುಮ್ನಿರವ ಅದ್ಕೆ ತುಂಬಾ ಒಳ್ಳೆಯವಳು ಹೋಗ್ ಕರ್ಕೊಂಡ್ ಬರ್ಲಿ ಬಿಡವ ನೀನ್ ಸುಮ್ಕಿರಮ್ಮ ನಂಗೆ ಎದಕ್ಕೆ ಆಯ್ತದೆ ಸುಮ್ಕಿರ ರಾಜಿ ಅವನ್ ಯಾರೇ ಅವನು ನಮ್ ಮಗ ಅವನಿಗೆ ಎಳ್ಡು ಗುಂಡಿಗೆ ಅವನಿಗೆ ನೋಡೆ ಅಮಾಲಕ್ಷ್ಮಿ ನಮ್ಮ ಮನೆಗೆ ಕರ್ಕೊಂಡ್ ಬರ್ಲಿ ಆ ಹುಡುಗಿ ಒಳ್ಳೆವಳ ಕಣೆ ಅವಳು ಕುಡಿಯೋ ತಪ್ಪಲ್ವಾ ನಾನೇನು ಒಳ್ಳೇದು ಅಂತ ಹೇಳಿದೆ ನೀವೇನೋ ಕುಡಿತೀರಾ ನೀವ್ ಕುಡಿಯೋದ್ ನೋಡಿ ನಿಮ್ ಮನೆಯವರೆಲ್ಲ ಕುಡಿದ್ಬಿಟ್ರೆ ಜಾಣೆ ನೀನು ಅಂಕಲ್ ಕುಡೀರಿ ಆದ್ರೆ ಸ್ವಲ್ಪ ಕುಡೀರಿ ಒಪ್ಕೋತಿಯಲ್ಲಪ್ಪ ಈಗ ಅವ್ವ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ನಗ್ ನಗ್ತ ಕಳ್ಸವಾ
ಇವಳೆ ಅವಳೆ ಇವಳು ಆಶೀರ್ವಾದ ಮಾಡೆ. ಮಗ ಹೋಗೋ ಬರ್ತೀನಿ. ಏ ಹೋಗೋ ಬರ್ತೀನಿ. ಹೋಗೋ ಅವಳು ಹೊತ್ಕೊ ಬರ ಅವಳ. ಹೌದು ಅದೇ ಕಾರು. ಓಕೆಣ ಇಡ್ತೀನಣ. ಯಾರು ಕೇಳೋ ರೈಕ್ ಫೋನ್ ಮಾಡಿದ್ದೆ? ಅಲ್ಲ ಕಣು, ಯಾವಾಗ್ಲೂ ನೀನ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದೆ, ಈಗ ನಾನ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಹೋಗೋ ಇಡಿಯಟ್. ಏ ಒಂದ್ಸಲ ಮಾಡಿದ ತಪ್ಪಿಗೆ ನಾನ್ ಎಷ್ಟು ನೊಂದ್ಕೋತಾ ಇದ್ದೀನಿ ಅಂತ ನನಗೆ ಗೊತ್ತು. ಆವಾಗ ಒಂದ್ಮೇಲೆ ಕೋಪಕ್ಕೆ ಫೋನ್ ಮಾಡಿದ್ದೆ ಅಷ್ಟೇ. ಹೋಗೋ ಅಷ್ಟ್ರಲ್ಲಿ ಅವನ್ನ ಹೊಡೆದಾಕ್ಬಿಟ್ಟಿದ್ರು. ಅವನ ಭುಜದ ಮೇಲೆ ಹೊತ್ಕೊಂಡು ಬರ್ಬೇಕಾದ್ರೆ ಅವನ ರಕ್ತ ನನ್ನ ಮೈ ಮೇಲೆಲ್ಲ ಹರಿದಿತ್ತು. ನಮ್ಮ ಅಣ್ಣನ್ನು ನನ್ನ ತಮ್ಮನ್ನು ಹೊತ್ಕೊಂಡು ಬರ್ತಾ ಇದ್ದೀನಿ ಅನಿಸ್ತು. ಆಮೇಲೆ ಡಾಕ್ಟರ್ ಬ್ಲಡ್ ಕೇಳಿದ್ರು. ಆಶ್ಚರ್ಯ, ನಂದು ಅವಂದು ಇಬ್ಬರದು ಒಂದೇ ಬ್ಲಡ್. ಅವನ ಅಲ್ಲೇ ಏನಾದ್ರು ಸತ್ತೋಗ್ಬಿಟ್ಟಿದ್ರೆ? ಏಯ್, ಅವನು ಸಾಯೋನು ಅಲ್ಲ ಸೋಲೋನು ಅಲ್ಲ. ಅವ್ನು ಹೊಡೆದಿದ್ದ ಏಟ್ಗೆ ಅವನ ಅವತ್ತು ಅಲ್ಲೇ ಸತ್ತೋಗ್ಬಿಡ್ಬೇಕಿತ್ತು. ಆದ್ರೆ ಬದುಕುಳ್ದ, ಬದುಕುಳ್ದಿದ್ದಾನೆ ಅಂದ್ರೆ ಅದಕ್ಕೆ ಅವಳೇ ಕಾರಣ. ಲಕ್ಷ್ಮಿಯಿಂದಾನೆ. ಈಗ ನೀನೇ ಅವನನ್ನ ಕಳಿಸ್ತಾ ಇದೀಯಾ? ನೀನ್ ಅವನ್ ಒಳ್ಳೇದ್ ಮಾಡ್ತಾ ಇದೀಯಾ, ಕೆಟ್ಟದ್ ಮಾಡ್ತಾ ಇದೀಯಾ? ಮಾಮು, ನಿನ್ ಪ್ರೀತಿ. ನನ್ ಪ್ರೀತಿ? ನಾನು ಅವಳನ್ನ ಇಷ್ಟಪಟ್ಟೆ ಅಷ್ಟೇ. ಆದ್ರೆ ಅವರಿಬ್ರು ಪ್ರೀತಿ ಮಾಡಿದ್ರು, ನನಗೇನೋ ನನ್ ಪ್ರೀತಿ ಸಿಕ್ಲಿಲ್ಲ. ಅವನಿಗಾದ್ರೂ ಆ ಪ್ರೀತಿ ಸಿಕ್ಲಿ. ಅವನು ಹೊರ್ತಾನೆ ಕಣ್ರೋ, ಅವನು ಹೊರ್ತಾನೆ. ಅವನಿಗೆ ನಿಧಾನಕ್ಕೆ ಗೋಳಾಡ್ಕೊಂಡು ಹೇಳಿದ್ರಲ್ಲ ಅರ್ಥ ಆಗೋದಿಲ್ಲ. ಅವನಿಗೆ ಅವನ ಭಾಷೆನೆ ಅವನ ತರನೇ ಬೈದು ಹೇಳ್ಬೇಕು, ಆವಾಗ್ಲೇ ಅವನಿಗೆ ಅರ್ಥ ಆಗುತ್ತೆ. ಈಗ ನೋಡು, ರೆಡಿಯಾಗಿ ನಿಂತಿದ್ದಾನೆ. ಮಾಮು, ಏ ನನ್ ಮಾತು ಕೇಳ್ರು ನೋಡ್ರು, ಈ ಸಲ ಅವ್ನ್ ಗ್ಯಾರಂಟಿ ಹೋಗೆ ಹೋಗ್ತಾನೆ, ಅವಳ ಕರ್ಕೊಂಡು ಬಂದೇ ಬರ್ತಾನೆ ಕಣ್ರು. ಮಾಮು ನೋಡ್ತಾ ಇದ್ರು. ಏ ನನ್ ಮಾತು ಕೇಳೋಣ. ನೋಡ್ರೋ, 1000 ಜನ ಹೋದ್ರು ಆ ರೈನ್ ಏನು ಮಾಡಕ್ ಆಗಲ್ಲ. ಇದು ನನ್ನ ಸಮಸ್ಯೆ, ನಾನೇ ನೋಡ್ಕೋತೀನಿ. ಹಲೋ ಬ್ರದರ್, ಏನು ಕ್ಲೈಮ್ಯಾಕ್ಸ್ ಒಬ್ಬನೇ ಹೋಗಿ ಹೀರೋ ಆಗ್ಬಿಡೋಣ ಅಂತನಾ? ನಿಮ್ಮಿಬ್ರು ಬೇರೆ ಮಾಡೋ ಪ್ರಯತ್ನ ನಾನು ಮಾಡಿದ್ದೆ, ಈಗ ನಿಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ನಾನು ಬರ್ತೀನಿ. ಯಾವಾಗಲೂ ಕಚ್ಚಾಡ್ತಿದ್ದ ಅಪಾರ್ಟ್ಮೆಂಟ್ಸ್ ನ ಸ್ಲಮ್ ನ ಒಂದು ಮಾಡಿದ ಆ ದೇವತೆನ ಕರ್ಕೊಂಡು ನಿಮಗೂ ಒಳ್ಳೇದು ನನಗೂ ಒಳ್ಳೇದು, ಮುಖ್ಯವಾಗಿ ನನ್ನ ಅಂಗಡಿಗೂ ಒಳ್ಳೇದು. ಮಾಮು, ಮಾಮು ಬರ್ಲ ವಿಶ್ವ ಅಮ್ಮಂಗ್ ಹೇಳ್ಬಿಡ. ಓಕೆ ಬಾಯ್ ಬಾಯ್ ಬಾಯ್. ಅಣ್ಣ ನಮಸ್ಕಾರ. ಅಣ್ಣ ದುಡ್ಡು ಕೊಟ್ಟನ? ಉಲ್ಲಣ್ಣ ಬಿಲ್ ಡ್ರೈವ್ ಕೊಟ್ಟು ಕೊಟ್ಟಿ ಅಣ್ಣ. ಈಗ ನೀವು ಎಲ್ಲಿದ್ದೀರಾ? ಬೆಂಗಳೂರಿಂದ ಹೊರಟಿದ್ದೀವಿ. ಸರಿ, ಅವತ್ ನಾವು ಹೊಡೆದಾಕದ್ವಲ್ಲ ಆ ಸ್ಲಂ ಭದ್ರ, ಅವನ್ ಈಗ ಕಾರಲ್ಲಿ ಮಂಗಳೂರು ಹೊರಟಿದ್ದಾನಂತೆ. ಹೌದಣ್ಣ. ಏನಣ್ಣ ಗಾಡಿ ನಂಬರು? 555542. ಓಕೆ ಅಣ್ಣ, ವೈಟ್ ಕಲರ್. ಜೀವ ಹೂನಣ್ಣ, ನನ್ನ ಜೀವನ ನಂಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅವ್ನು ಮಂಗಳೂರು ಬಂದು ಸೇರಬಾರ್ದು. ಅವ್ನ್ ಮಂಗಳೂರಿಗೆ ಬಂದು ಸೇರಲ್ಲ ಅಣ್ಣ. ಮಂಗಳೂರು ಲೆಫ್ಟ್ ಲೆಫ್ಟ್ ತಗೋ, ಕಮ್ ಬ್ಯಾಕ್ ಕಮ್ ಬ್ಯಾಕ್. ಹಾ ಸಾಕ್ 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 ಸಾಕು, ದೊಡ್ಡ ದೊಡ್ಡ ದೊಡ್ಡ. ಅವನೇ ಕಳ್ತಾ ಇದ್ದ, ಏನ್ ಹೇಳ್ದೆ ನೀನು? ಅವನಿಗೆ ಯಾವಾಗ್ಲೂ ತಿಂತಾನೆ ಇರ್ತಾನೆ. ದಡಿಯಾ, ನಿನಗೊಂದು ಒಳ್ಳೆ ಊಟ ಇದೆ ಅಂತ ಹೇಳಿದ್ದೀನಿ, ನಾವು ಗೆದ್ದು ಬಂದ್ರೆ ಮದುವೆ ಊಟ, ಅಲ್ಲೇ ಸತ್ರೆ ತಿಥಿ ಊಟ. ರೈಗೆ ನಾವು ಬರೋ ವಿಷಯ ಗೊತ್ತಾಗೋಗಿದೆ, ಕಾರ್ ಚೇಂಜ್ ಮಾಡಿದ್ರೆ? ದಾದಾ, ನಾವು ಕಾರಲ್ಲಿ ಹೋದ್ರೂ ಹೊಡಿತಾನೆ,
ಫ್ಲೈಟ್ ಅಲ್ಲಿ ಹೋದ್ರೂ ಹೊಡಿತಾನೆ. ವಾರ್ ಡಿಕ್ಲೇರ್ ಮಾಡಾಯ್ತು, ಧೈರ್ಯವಾಗಿ ಹೊಡೆದಾಡಿ ಹುಡುಗರು ಪವರ್ ಏನು ಅಂತ ತೋರಿಸೋಣ. ಕರೆಂಟು, ಹೈ ವೋಲ್ಟೇಜ್ ಪವರ್. ವಿಶ್ವ, ಯಾಕೋ ಮಗ ಎಲ್ಲ ಹೋಗ್ತೀರಿ ಅಂತೇಳಿ ಇಷ್ಟ ಬೇಗ ಬಂದ್ಬಿಟ್ಟೆ? ಯಾಕೋ ಒಬ್ಬನೇ ಹೋಗಾಗ್ತಿಲ್ಲ, ಭಯ ಆಗ್ತಿದೆ. ಯಾಕ್ರಪ್ಪ ಹಿಂಗಿದ್ದೀರಾ? ಅವರಿಬ್ಬರಿಗೂ ಏನಾಗಲ್ಲ, ಸುಮ್ಮನೆ ಇರೋ. ನಮ್ಮ ಮಗ ದೇವಪ್ಪ, ನಿನ್ನ ಮಗನಿಗೆ ಏನೂ ಆಗಲ್ಲ, ಧೈರ್ಯವಾಗಿರು, ಏನೂ ಆಗಲ್ಲ. ಏನೇನು ಏನಾಗಲ್ಲ. ಏ ಫೋನ್ ಮಾಡಪ್ಪ, ಫೋನ್ ಮಾಡ ಮಾಡಪ್ಪ, ಫೋನ್ ಮಾಡ್ತಾರೆ ಸಂದ ಮಾಡ. ಮಾಡ್ತೀನಿ ಮಾಡ್ತೀನಿ ಮಾಡು. ಹಲೋ ಜೈ, ಹೇಳ. ಮಂಗ್ಳೂರ್ಗೆ ಹೋಗಿ ಸೇರಿದ್ರ? ಹಾ, ಮಂಗ್ಳೂರ್ಗೆ ಹೋಗಿ ಆ ಹುಡುಗಿನ ಕರ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಆಯ ಲೋಫರ್, ಇನ್ನೂ ಕುಣಗಲ್ಲೇ ದಾಟಿಲ್ಲ, ಆಗ್ಲೇ ಮಂಗ್ಳೂರ್ಗೆ ಸೇರಿದ್ರಂತೆ. ಇಡ ಫೋನ್, ಸೇರಿದ ತಕ್ಷಣ ಫೋನ್ ಮಾಡ್ತೀನಿ. ಗೊತ್ತು ಇಡಲ್ಲ. ಒಂದ್ ನಿಮಿಷ ಫೋನ್ ಇಡ, ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಇಡ. ಆಯ್ತು, ಓಕೆ. ಕುಣಿಗಲ್ ಹತ್ರ ಇದಾರಂತೆ. ಲಕ್ಷ್ಮಿ, ನಾನು ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ, ನೀ ಸುಮ್ಮನೆ ಇದೆಯಲ್ಲ. ಅಣ್ಣನ ಬಗ್ಗೆ ಗೊತ್ತಿಲ್ಲ ನಿನ್ಗೆ, ಅದಕ್ಕೆ ನನಗೆ ಅಣ್ಣನು ಗೊತ್ತು, ಭದ್ರನು ಗೊತ್ತು. ಅವನು ಜೀವನ್ ಜೊತೆಲಿ ಆಟ ಆಡ್ತಾ ಇದ್ದಾನೆ, ಮಂಗ್ಳೂರ್ಗೆ ಬಂದು ಸೇರ್ತಾನ ಅವನು. ನನಗೋಸ್ಕರ ಅವನು ಬರ್ತಾ ಇದ್ದಾನೆ, ಬಂದು ಸೇರೇ ಸೇರ್ತಾನೆ. ಆಗುತ್ತಾ? ಹಾಗೆ ಮುಂದೆ ಬಾ, ಕಲ್ಲು ಆಗುತ್ತೆ ನೋಡ್ಕೊ. ಲೆಫ್ಟ್ 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 ಫುಲ್ ತಿರುಗಿಸು, ಫುಲ್ಲು ಫುಲ್ ಲೆಫ್ಟ್ ನೋಡಿ. ಹಾ, ಈ ಕಾರ್ ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ್ನ ಬಿಡಲ್ಲ, ನಾವು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಹೈವೇಲ್ ಇದೆಲ್ಲ ಆಗುತ್ತೆ. ಕೂಲ್.
ಟೀ ಬಿಸ್ಕೆಟ್ ಏನಾದ್ರು ಕೊಡ್ಲೇನಪ್ಪ? ಬೇಡ. ಹೋಗ್ಲಿ, ಆ ಬಾಳೆನಾದ್ರೂ ತಗೊಂತೀನ. ನನ್ ಗೊಟ್ಟೆ ಹಸಿತಾ ಇಲ್ಲ ಕಿಟ್ಟಣ್ಣ. ಕುಂತ್ಕೋಕ. ರೀ, ಅವನು ಮಂಗಳೂರು. ಅವನು ಮಂಗಳೂರ್ಗೆ ಹೋದ್ರೆ ನನಗೆ ಯಾಕೆ ಫೋನ್ ಮಾಡಿ ಕರೆಸ್ದೆ? ಅವನು ನಮ್ಮ ಮಗ ರೀ. ಹೊರಗಡೆ ರೈ ಬಗ್ಗೆ ಹಾಗ ಮಾತಾಡ್ತಾರೆ, ಭಯ ಆಗೋದಿಲ್ವಾ? ಮಂಗಳೂರ್ಗೆ ಹೋಗ್ಬೇಕಾದ್ರೆ ಅವ್ನು ನನ್ಗೆ ಹೇಳ್ಬಿಟ್ಟೋದ್ನ. ತಲೆ ನೋಯ್ತಾ ಇದೆ, ಒಂದ್ ಕಪ್ ಟೀನೋ ಕಾಫಿನೋ ತಂದ್ಕೊಡು. ಕಾಫಿನ? ನನ್ಗೆ ನನ್ ಮಗ ಮುಖ್ಯ. ಎಲ್ಲಿದಾರೋ? ಈ ಅಂಗಡಿ ಹತ್ರ ಇದಾರೆ. ವಿಶ್ವ ಆಂಟಿ, ನೀವೇನ್ ಗಾಬರಿ ಆಗ್ಬಿಡಿ. ನೀವ್ಯಾಕೆ ಬರಕುದ್ರಿ? ನಾನೇ ಅವನ ಜೊತೆ ಫೋನಲ್ಲಿ ಮಾತಾಡಿದ್ದೆ. ನೀವು ಮನೇಲಿರಿ, ನಾವು ನೋಡ್ಕೋತೀವಿ. ನಮ್ ಮನೇಲಿ ಇರಕ್ಕ ಆಗ್ತಿಲ್ಲಪ್ಪ. ಇವರು ಭದ್ರವ್ರ ಅಪ್ಪ ಅಮ್ಮ. ನಮಸ್ಕಾರ. ನಮಸ್ತೆ. ಕೂತ್ಕೊಳ್ಳಿ ಆಂಟಿ. ಬಿಡ್ಬೇಡ ಬಿಡ್ಬೇಡ, ಓಡಿ ಓಡಿ ಓಡಿ. ಈ ಕಡೆ ಅವನು ಭದ್ರ, ಬಿಡಬಾರ್ದು ಅವನ್ನ. ಏ, ಲೆಫ್ಟ್ ಇಂದ ಅವ್ರು ಅಟ್ಯಾಕ್ ಮಾಡ್ತಾನೆ. ಏ, ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಮುಂದೆ ದಾರಿ ಇದೆ, ಮುಂದೆ ದಾರಿ ಇದೆ. ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ.
ಕಾರು ಕಾರ್ ಬಗ್ಗೆ ಯೋಚನೆ ಮಾಡ್ಬೇಡ, ಮೊದಲು ನಿನ್ನ ಕೆಲಸ ಆಗಲಿ, ಆಮೇಲೆ ಕಾರ್ ನಿನ್ನ ಕೈಲ ರೆಡಿ ಮಾಡಿಸ್ತೀನಿ. ಎಷ್ಟೊತ್ತಾದ್ರೂ ಫೋನ್ ಬಂದಿಲ್ಲ, ಯಾರಾದ್ರೂ ಫೋನ್ ಮಾಡ್ರಪ್ಪ. ಯಾತಕ್ಕೂ ಒಂದ್ಸತಿ ಫೋನ್ ಮಾಡ್ಬಿಡಪ್ಪ. ಸರಿ ಅಂತೆ. ಹಲೋ ಜೈ, ಎಲ್ಲಿದ್ದೀರಾ ಹಾಸನ್? ಹಲೋ ಹಲೋ ಜೈ, ಹಲೋ ಪಾಪ ಬಸ್ ಬೇಡ, ಬಸ್ ಬಿಟ್ಬಿಡಿ. ವಿಶ್ವ ಕಿಟ್ಟಣ್ಣ, ನಾನು ದುರಾದೃಷ್ಟವಂತ. ಆಗ್ಲೇ ಫೋನ್ ಮಾಡಿದ್ದಕ್ಕೆ ಲಾರಿ ಅಂತ, ಇವಾಗ ಫೋನ್ ಮಾಡಿದ್ರೆ ಟ್ರೈನು ಅಂತಾರೆ. ನಮ್ಗೆ ಯಾಕೋ ಭಯ ಆಗ್ತಿದೆ ಕಿಟ್ಟಣ್ಣ. ಇಲ್ಲ ಬರ್ತಾರೆ. ಇನ್ನೊಂದ್ಸತಿ ನನ್ನ ಫೋನ್ ಮಾಡಲ್ಲ ಕಿಟ್ಟಣ್ಣ, ಸುಮ್ಮನೆ ಫೋನ್ ಮಾಡಲ್ಲ ಕಿಟ್ಟಣ್ಣ, ಸುಮ್ಮನೆ ನಾನು ಮಾಡಲ್ಲ. Thank you.
ಗಾಡಿ 70 ಅವ್ರು ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಅವ್ನು ಕಾಣಿಸ್ತಾ ಇಲ್ಲ, ಈ ಘಾಟ ತಗೊಂಡು ಲೇಟ್ ಆಗುತ್ತೆ ಅಂತ ಕಾಣುತ್ತೆ. ಸಾಯಂಕಾಲ ಆಗ್ತಾ ಇದೆ, ಕತ್ಲಾಗಷ್ಟ್ರಲ್ಲಿ ಎಲ್ಲರ ನಿಲ್ಲಿಸ್ಕೊಂಡು ಲೈಟ್ ಸರಿ ಮಾಡ್ಕೊ, ನೈಟೆ ಮಂಗಳೂರು ಸೇರ್ಬೇಕು. ಸರಿ, ದೇವಪ್ಪ ಯಜಮಾನ್ರೆ, ತಲೆಗಿಲ್ಲ ಕೆಟ್ಟಿದ್ದೇನೆ ನಿಮಗೆ. ಆ ರೈ ಇರೋ ಜಾಗಕ್ಕೆ ಈ ಹುಡುಗರು ಹೋಗಲ್ಲ, ಅಲ್ಲಿಂದ ಜೀವಂತಾಗಿ ಬರ್ತಾರೇನೆ. ಅವನು ಆ ಹುಡುಗಿನ ಪ್ರೀತಿಸ್ತಾವನೆ. ಏನ್ ಪ್ರಾಣಕ್ಕಿಂತ ಹೆಚ್ಚನೆ ಪ್ರೀತಿ ಸರ್? ಈಗ ಏನು ಮಾಡಕ್ಕಾಗಲ್ವಾ? ಏನು ಮಾಡಕ್ಕಾಗಲ್ಲ, ಸದ್ಯ ಬಾಡಿಗಳು ವಾಪಸ್ ಬಂದ್ರೆ ಅದು ಸಾಕು. ಯಜಮಾನ್ರೆ ಏನಾರ ಮಾಡಿ, ಏನಾರ. ನನ್ನ ಸ್ನೇಹಿತ ಎಸ್ ಪಿ ಇದಾರೆ ಅಲ್ಲಿ, ಅವರಿಗೆ ಫೋನ್ ಮಾಡಿ ನಾನು ಎನ್ಕ್ವೈರಿ ಮಾಡ್ತೇನೆ. ಅಷ್ಟು ಮಾಡಿ ಸಾಕು. ಹಲೋ ಸರ್, ನಾನು ಮನೋಹರ್ ಮಾತಾಡ್ತಿದ್ದೀನಿ ಬೆಂಗಳೂರಿಂದ. ಹೇಳಿ, ಹೇಗಿದ್ದೀರಾ? ಅಲ್ಲಿ ರೈತಂಗಿಗೂ ಮಿನಿಸ್ಟರ್ ಮಗನಿಗೂ ನಾಳೆ ಬೆಳಿಗ್ಗೆ ಮದುವೆ ನಡೀತಾ ಇದೆ ಅಂತೆ. ನನಗೂ ಇನ್ವೈಟ್ ಮಾಡಿದ್ದಾರೆ, ನನ್ನ ಮೆನ್ ಕೂಡ ನಾಳೆ ಹಾಕ್ತಾ ಇದ್ದೀನಿ. ಸರ್, ನಮ್ಮ ಹುಡುಗ ಭದ್ರ ಅಂತ, ಅವನು ಆ ರೈತಂಗಿನ ಲವ್ ಮಾಡಿಬಿಟ್ಟಿದ್ದಾನೆ. ಅವಳಿಗೆ ಅವನ್ ಕಂಡ್ರೆ ತುಂಬಾ ಇಷ್ಟ. ಈಗ ಏನಾಗಿದೆ ಅಂದ್ರೆ, ಆ ಭದ್ರ ಮತ್ತೆ ಅವನ್ ಫ್ರೆಂಡ್ ಸೇರ್ಕೊಂಡು ಮಂಗಳೂರಿಗೆ ಬರ್ತಾ ಇದಾರೆ ಸರ್. ಏನು ಮದುವೆ ನಿಲ್ಸಕ? ಸರ್, ಆ ಹುಡುಗಿಗೂ ತುಂಬಾ ಇಷ್ಟ ಸರ್ ಅವನ್ ಕಂಡ್ರೆ. ಇಷ್ಟ ಇದ್ರೆ ಅವಳು ಬೇರೆ ಮದುವೆಗೆ ಯಾಕೆ ಒಪ್ಕೋತಾಳೆ ಸರ್? ಹಾಗಾದ್ರೆ ಏನು ಮಾಡಕ್ಕಾಗಲ್ಲ ಸರ್. ನೋಡಿ, ನಿಮ್ಮ ಹತ್ರ ಪ್ರೂಫ್ ಇದ್ರು ನಮ್ಗೆ ರೈ ಮತ್ತೆ ಮಿನಿಸ್ಟರ್ ವಿಷಯದಲ್ಲಿ ಏನು ಮಾಡಕ್ಕಾಗಲ್ಲ. ನಿಮಗೋಸ್ಕರ ಒಂದು ಕೆಲಸ ಮಾಡಬಹುದು. ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ ಎಂಟ್ರೆನ್ಸ್ ಮಹಾವೀರ್ ಸರ್ಕಲ್ ನಲ್ಲಿ ಎರಡು ಜೀಪು, ಇನ್ಸ್ಪೆಕ್ಟರ್ ಮತ್ತು ಪೊಲೀಸರನ್ನ ಹಾಕ್ತೀನಿ. ಯಾವ್ದು ವೆಹಿಕಲ್ ಅದು? ಫೋರ್ಡ್ ಕಾರ. ಕಲರ್? ವೈಟ್ ರೆಡ್. ನೋಟ್ ಮಾಡ್ಕೊಳ್ಳಿ, ನಾನೇ ನಿಮ್ಗೆ ಫೋನ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಯಜಮಾನ್ರೆ ಏನಂತೆ ಎಸ್ ಪಿ ಸಾಹೇಬ್ರು ಏನ್ ಹೇಳಿದ್ರು ಅಂದ್ರೆ, ಇವರು ಮಂಗಳೂರು ಎಂಟ್ರಿ ಆಗೋ ಮುಂಚೆನೆ ತಡೆದು ಬಿಟ್ಟು ಸೇಫ್ ಆಗಿ ವಾಪಸ್ ಕಳ್ಸಾರಂತಪ್ಪ. ಕುತ್ಕೊಳ್ಳಿ, ಕುತ್ಕೊಳ್ಳಿ. ನಾನು ಇಲ್ಲೇ ಇರ್ತೀನಿ. ಅಣ್ಣನ ಇದ್ದಪ್ಪ ಇವತ್ತು ಅಣ್ಣನ ಮಂಗಳ ಆರತಿ. ಅಣ್ಣ ನೂರು ಕಾಲ ಚೆನ್ನಾಗಿದ್ದೀರ ನೀವು. ಕೇಕ್ ಕಟ್ ಮಾಡ್ರಣ ನೀವು. ಏ ಚಪ್ಪಾಳೆ ಹೊಡಿರು, ಅಣ್ಣ ಕೇಕ್ ಕಟ್ ಮಾಡ್ತಾರೆ. ಅಣ್ಣ ನೋಡ್ತಪ್ಪ. ಏನ್ರಿ ಕಿಟ್ಟಣ್ಣ ಅದು ಇಷ್ಟೊತ್ತಲ್ಲಿ ಈ ತರ ಗುಂಪು ಕಟ್ಕೊಂಡು? ಏನಿಲ್ಲ ಸರ್, ಸ್ವಲ್ಪ ತೊಂದ್ರೆ ಆಗಿದೆ. ನಾನ್ ಸ್ಟೇಷನ್ ಬಂದ್ ಮಾತಾಡ್ತೀನಿ, ಪ್ಲೀಸ್. ಇರ್ಲಿ ಇರ್ಲಿ. ಸರ್, ನಾನು ಪೂರ್ಣಚಂದ್ರ ಸರ್. ಸರ್ ಬಂದಿದ್ದೀನಿ ಸರ್. ಸರ್ ನಾನು ಇಲ್ಲೇ ಇರ್ತೀನಿ ಸರ್. ಹಲೋ ಅಪ್ಪಾಜಿ. ಹಲೋ ಅಪ್ಪಾಜಿ, ಹೇಳಿ ಅಪ್ಪಾಜಿ. ಪೂಜಿ, ಪೂಜಿ ಮಾತಾಡಿ ಅಪ್ಪಾಜಿ. ವಿಜಯ್, 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 ವಿಜಯ್. ಯಜಮಾನ್ರೆ ಏನಾಯ್ತು? ಫೋನ್ ಕಟ್ ಆಯ್ತು. ಏನಾಯ್ತೋ ಏನೋ ಅಲ್ಲಿ ಗೊತ್ತಿಲ್ಲ. ನೀವೇನು ಹೆದರ್ಕಬೇಡಿ, ಹೋಗಿರೋದು ಹುಲಿಮರಿಗಳು, ಅವ್ರು ಗೆದ್ಕೊಂಡು ಬಂದೇ ಬರ್ತಾರೆ ಬರ್ತಾರೆ. ಏನಾಯ್ತು? ಬ್ಯಾಟ್ರಿ ಸತ್ತೋಯ್ತು. ನಾಳೆ ದೇವಸ್ಥಾನದಲ್ಲಿ ಮದುವೆ, ಎಲ್ಲ ಏರ್ಪಾಡು ಆಗಿದೆ. ಅಣ್ಣ ಭದ್ರ ಅವನು ಜೀವನ ದಾಟಿ ಜೀವಂತ ಮಂಗಳೂರು ಮುಟ್ಲಿ, ಆಗ ಅವನ್ನ ನಾನು ಗಂಡ್ಸು ಅಂತ ಒಪ್ಕೋತೇನೆ. Thank you.
ಪಡಬೇಡಿ. ನಾಳೆ ಬೆಳಗ್ಗೆನೆ ಅದೇ ಮುಹೂರ್ತದಲ್ಲಿ ಮದುವೆ ನಡೆಯುತ್ತೆ. ಆದರೆ ತಾಳಿ ಕಟ್ಟೋ ಗಂಡ್ ಮಾತ್ರ ಭದ್ರಾನೆ. ನನಗ್ ಹೊಟ್ಟೆ ಹಸಿತಾ ಇದೆ ಆಂಟಿ, ಊಟ ಹಾಕಿ. ಯಾಕ್ರು ಯಾಕ್ರಪ್ಪ ಹಿಂಗ್ ಕೂತಿದ್ರೆ ಎಲ್ಲ? ಅವ್ರು ಬಂದ್ಬಿಡ್ತಾರೆ ಕಣ, ಹೊಟ್ಟೆಗೆ ಏನಾದ್ರು ಮಾಡ್ಕೊಡ್ತೀನಿ, ಬಂದ್ ತಿನ್ರು. ಬಂದ್ರಲೋ ಲೇ, ಬಾರೋಲೋ ಬಾರೋ ಬಾರೋ ಲೇ. ಅಮ್ಮ ನೀನಾದ್ರೂ ಸ್ವಲ್ಪ ಹೇಳಮ್ಮ, ಇವರೆಲ್ಲ ಹೊಟ್ಟೆಗೆ ಏನಾದ್ರು ತಿನ್ಲಮ್ಮ. ಲೇ ಬಾರೋ, ಅವ್ರು ಬರ್ತಾರೆ ಕಣ್ ಬಾರೋ. ಎದ್ದು ಮಾಮೂನು ಭದ್ರಾನು ಬರೋವರೆಗೂ ನಾವು ಒಂದನಿ ನೀರು ಮುಟ್ಟಲ್ಲ. ಲೇ ಸುಮ್ಮನೆ ಕೂತ್ಕೊಳ್ಳ ನೀನು, ಬಾಳೆಹಣ್ಣು ಕಿತ್ಕೊಂಡ್ ಕಿತ್ಕೊಂಡ್ ತಿಂತೈತೆ ನೀನು, ಈಗ ತಿನ್ನು ಬಾರೋ. ಅಮ್ಮ ಆ ಮಗುಗೇನಾದ್ರೂ ಸ್ವಲ್ಪ ತಿನ್ನಿಸ್ತೀಯನಮ್ಮ. ಅಣ್ಣ ಬರೋವರೆಗೂ ನಂಗೆ ಊಟ ಬೇಡ.
ಈಗ 6:30 ಆಯ್ತು. 7 ಗಂಟೆಗೆ ಮದುವೆ ಮುಹೂರ್ತ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನೀನು ಹೇಳಿದ ಕಾರು ಮಂಗಳೂರಿಗೆ ಬಂದು ಮುಟ್ಲಿಲ್ಲ ಮನು. ಸರ್, ಬೇರೆ ಯಾವ್ದಾದ್ರು ರೋಡಲ್ಲಿ ಬಂದಿರ್ಬೋದ ಸರ್? ಮಂಗಳೂರು ಒಳಗಡೆ ಬರ್ಲಿಕ್ಕೆ ಬೇರೆ ಯಾವುದು ರೋಡೇ ಇಲ್ಲ. ಏನಂತೆ, ಅವರಿನ್ನು ಮಂಗಳೂರಿಗೆ ಸೇರಿಲ್ವಂತ? ನನ್ಗ್ಯಾಕೋ ಭಯ ಆಗ್ತದೆ. ಇದೇನ್ರಿ ಇದು? ನೀವು ನನಗ್ ಧೈರ್ಯ ಹೇಳ್ಬೇಕು. ಮಗು ತರ ನೀವೇ ಭಯ ಪಟ್ರೆ ಮಗನ್ಗೆ ಏನೂ ಆಗಲ್ಲ. ಧೈರ್ಯವಾಗಿರಿ, ಆ ದೇವ್ರಿದ್ದಾನೆ. ನೋಡು, ಸ್ನಾನ ಮಾಡೋದಕ್ಕೆ ಎಷ್ಟೊತ್ತು ಮಾಡ್ತೀಯ ಅಂತ ನಾನಿನ್ನು ರೆಡಿ ಆಗಿಲ್ಲ. ಬೇಗ ರೆಡಿ ಆಗು, ಸರಿ? ಡ್ರೆಸ್ ಡ್ರೆಸ್ ಹಾಕೋ ಬೇಗ. ಅಣ್ಣ ಎಲ್ಲಿದ್ದಾರೆ? ಅಣ್ಣ ಮೇಲಿದ್ದಾರೆ. ಬಿದ್ದು ನೇನು ಒಳಿತೀಯ ತಡ್ಕೋ. ನಿನಗೆ ಹೊಡೆಯದ ನೋಡಕ್ ನಾನು ನಿನ್ ಜೊತೆ ಬರಲಿಲ್ಲ. ನೀನು ಅವನು ಹೊಡೆಯದ ನೋಡಕ್ ಬಂದಿರೋದು ಹೇಳ? ಅವನಿಗೊಂದು ಗುಂಡಿ ತೊಡ ತಡ್ಕೊಳ್ಳಲಿ. ಭದ್ರ ಇಬ್ರು ಸೇರ್ಕೊಂಡು ಒಬ್ಬನ ಹೊಡೆದ್ರು ಅನ್ನೋ ಮಾತು ಬರಬಾರ್ದು. ನೀನು ಹೊಡಿತೀಯ ಅವನ್ನ, ನೀನು ಒಬ್ಬನೇ ಹೊಡಿತೀಯ. ಹೇಳು ಭದ್ರ, ಎದ್ದೇಳು ಹೇಳು ಹೇಳು ಹೇಳು, ಎದ್ದೇಳು. ಕಮಾನ್ ಕಮಾನ್ ಗೆಟ್ ಅಪ್ ಗೆಟ್ ಅಪ್. ಭದ್ರ ಹೊಡಿ, ಕೇಳು, ಕಮಾನ್ ಹೇಳು, ಹೊಡಿ ಅವನಿಗೆ, ಹೊಡಿ.
ಕೈ ಹಣ್ಣು ದುಡ್ಡು ಸ್ಟಾಪ್. ದಾಟಿ ಮಂಗಳೂರು ಮುಟ್ಲಿ ಆಗ ಅವನ ಗಂಡಸು ಒಪ್ಕೋತೀನಿ ಅಂತಿದ್ದೆ, ಈಗೇನಂತೀಯ ಅಣ್ಣ? ರಘು ಎದ್ದೇಳು, ಏನಾಯ್ತು ಎದ್ದೇಳು. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಸ್ವಲ್ಪ ಸಾಫ್ಟ್. ಅಣ್ಣ ನೀವೆಷ್ಟು ಶೂಟ್ ಮಾಡಿದ್ರು ಬರ್ತಾನೆ ಇರ್ತಾನೆ ಅಣ್ಣ, ನಿಲ್ಲಲ್ಲ ಕರೆಂಟು. ಅವ್ನು ಲಕ್ಷ್ಮಿ ಅವನು ಕೊಟ್ಬಿಡಿ ಅಣ್ಣ. ನಿಮ್ ಫೋನ್ ಕೊಡ್ತೀರಾ? ನನ್ನ ಹತ್ರ ಫೋನ್ ಇದೆ, ಬ್ಯಾಟ್ರಿ ಡೆಡ್ ಆಗೋಗ್ಬಿಟ್ಟಿದೆ. ಥ್ಯಾಂಕ್ಸ್. ಏ ದಡಿ ಫೋನ್ ಕೊಡೋ. ಕುಟೆ ಮಾಮು. ಹಲೋ ದಡಿಯಾ? ಮಾಮು ರೈಯಣ್ಣ ಮದುವೆಗೆ ಒಪ್ಕೊಂಬಿಟ್ರು ಕಣ, ಮದುವೆ ಊಟಕ್ಕೆ ರೆಡಿ ಮಾಡ್ಸೋ. ಮಾಮು ಹೌದಾ? ಮಾಮು ಬರ್ತಾ ಇದ್ದೀರಾ? ನಾವು ಮೂರು ಜನ ಒಟ್ಟಿಗೆ ಬರ್ತಿದ್ದೀವಿ. ಮಾಮು ಭದ್ರ ಸಿಸ್ಟರ್ ಎಲ್ಲರೂ ಬರ್ತಾ ಇದ್ದಾರೆ.